Welcome to the show. ಏನೋ ನಿರಂಜನ್ ಬಿಗ್ ಬಾಸ್ ಮುಗಿದ್ರೂ ಬಿಗ್ ಬಾಸ್ ಯಾಕ ನಮ್ಮನ್ನೆಲ್ಲ ಬಿಡಂಗ್ ಕಾಣಿಸ್ತಾ ಇಲ್ಲ ಯಾಕೆಂದ್ರೆ ನಾನು ಗೆಲ್ಲಿಲ್ಲ ಅಂತ ಬಿಗ್ ಬಾಸ್ ತುಂಬಾ ಫೀಲ್ ಅಲ್ಲಿ ಇದ್ದಾರೆ ನೀವು ಗೆಲ್ಲಿಲ್ಲ ಅಂತಲ್ಲ ಗೆದ್ದಿರೋ ಕ್ಯಾಂಡಿಡೇಟ್ ಅಲ್ಲಿ ಇದ್ದಾರೆ ಅಂತ ಅಷ್ಟು ಮಾತ್ರ ಅಲ್ಲ ಸರ್ ಇವತ್ತೊಂತರ ಮಜಾ ಭಾರತ್ ಮಿನಿ ಬಿಗ್ ಬಾಸ್ ಅದಂಗಾಗಿದೆ ಸೀರಿಯಸ್ಲಿ ಇಲ್ಲಿ ನೋಡಿ ಲೈನು ಒನ್ ಲೈನು ನಾಲ್ಕು ಜನ ಇಲ್ಲ ನೋಡಿ ಇಲ್ಲ ನೋಡಿ ಅಲ್ಲೊಂದು ಅಲ್ಲೊಂದು ಓಕೆ ಎಲ್ಲ ಇಲ್ಲಿ ಬಿಗ್ ಬಾಸ್ ಮಯವಾಗಿ ಹೋಗಿದೆ ಇವತ್ತು ಎಲ್ಲರಿಗೂ ಬಿಗ್ ಬಾಸ್ ಮಜಾ ಭಾರತದ ಮನೆಗೆ ಸ್ವಾಗತಿಸುತ್ತಾರೆ ಏ ಬಿಗ್ ಬಾಸ್ ಕಡೆ ಮಾತಾಡ್ತಿರೋದು ತಿರ್ಗಾ ಬಿಗ್ ಬಾಸ್ ಬಿಗ್ ಬಾಸ್ ಮಾತಾಡ್ತಿರೋದು ಏ ಬಿಗ್ ಬಾಸ್ ನಿರಂಜನ್ ಹೇಳಿ ಬಿಗ್ ಬಾಸ್ ಅತಿಯಾಗಿ ಮಾತನಾಡಿರುವ ನಿಮ್ಮ ಈ ತಪ್ಪಿಗೆ ಈ ಸಂಚಿಕೆಯಲ್ಲಿ ಮೌನವಾಗಿರಬೇಕೆಂದು ಬಿಗ್ ಬಾಸ್ ಆದೇಶಿಸುತ್ತಿದ್ದಾರೆ ವೈಟ್ ಬಿಗ್ ಬಾಸ್ ಶೀತಲ್ ಬಿಗ್ ಬಾಸ್ ಇಷ್ಟು ಸಂಚಿಕೆಗಳಾದರೂ ಎಲ್ಲರ ಮಾತಿನ ಮೇಲೆ ಓವರ್ಲ್ಯಾಪ್ ಮಾಡುವ ನಿಮ್ಮ ತಪ್ಪಿಗೆ ಒಂಟಿ ಕಾಲಲ್ಲಿ ನಿಲ್ಲಬೇಕಾಗಿ ಬಿಗ್ ಬಾಸ್ ಆದೇಶಿಸುತ್ತಿದ್ದಾರೆ ಇವತ್ತಿನ ಮಜಾ ಭಾರತದ ಸಂಚಿಕೆಗೆ ನ್ಯಾಯ ನಿರ್ಣಾಯಕರನ್ನು ಬಿಗ್ ಬಾಸ್ ಸ್ವಾಗತಿಸುತ್ತಾರೆ ಧನ್ಯವಾದಗಳು ನಿರಂಜನ್ ನಿಮ್ಮ ಮೌನ ಮಾತಿಗಿಂತ ಹಿಂಸೆಯಾಗಿರುವುದರಿಂದ ಮತ್ತೆ ಮಾತನಾಡಲು ಬಿಗ್ ಬಾಸ್ ಅನುಮತಿಯನ್ನು ನೀಡುತ್ತಿದ್ದಾರೆ ಥ್ಯಾಂಕ್ ಯು ಬಿಗ್ ಬಾಸ್ ಥ್ಯಾಂಕ್ ಯು ಬಿಗ್ ಬಾಸ್ ನನಗೆ ಒಂದು ಮನವಿ ಇದೆ ನನಗೆ ರವೆ ಉಂಡೆ ಬೇಕು ಬಿಗ್ ಬಾಸ್ ಲಕ್ಷುರಿ ಬಜೆಟ್ ಅಲ್ಲಿ ರವೆ ಉಂಡೆಯನ್ನ ಮಜಾ ಭಾರತದ ವೇದಿಕೆಗೆ ಕಳಿಸಲು ಬಿಗ್ ಬಾಸ್ ಅನುಮತಿಯನ್ನು ನೀಡುತ್ತಿದ್ದಾರೆ ಥ್ಯಾಂಕ್ ಯು ಬಿಗ್ ಬಾಸ್ ಥ್ಯಾಂಕ್ ಯು ಎಲ್ಲಿ ಬರಲೇ ಇಲ್ಲ ರವೆ ಅಯ್ಯೋ ಇಷ್ಟೇ ಅಯ್ಯೋ ಎಸ್ ನಾನು ರವೆ ಉಂಡೆ ತರಿಸಿದ್ದಕ್ಕೆ ಒಂದು ಕಾರಣ ಇದೆ ಯಾಕೆ ಅಂತಂದ್ರೆ ನಮ್ಮ ವಿಜಯ್ ರಾಘವೇಂದ್ರ ಅವರಿಗೆ ರವೆ ಉಂಡೆ ಅಂದ್ರೆ ಪಂಚಪ್ರಾಣ ನಿಜ ತಾನೇ ಹೌದು ರವೆ ಉಂಡೆ ಇಷ್ಟ ಹ ನಮ್ಮೂರು ಗಾಜನೂರಲ್ಲಿ ಮಾಡೋ ರವೆ ಉಂಡೆ ಇಷ್ಟ ಅಂತ ಇದು ಅಲ್ಲೇ ಗಾಜಲ್ಲಿ ಮಾಡ್ರೆ ಅದು ನಮ್ಮ ಕಡೆಯಿಂದ ರವೆ ಉಂಡೆ ನಿಮಗೋಸ್ಕರ ತರಿಸಿದೀವಿ ಒಂದೇ ಒಂದು ಸಿಹಿ ಮಾಡ್ಕೊಂಡು ಶೋ ಶುರು ಮಾಡೋಣ ದಯವಿಟ್ಟು ಒಂದೇ ಒಂಚೂರು ತೋಳಿ ಖಂಡಿತವಾಗ್ಲು ಹೋದ ವರ್ಷ ಮಾಡಿದ ರವೆ ಉಂಡೆ ಇನ್ನೂ ಫ್ರೆಶ್ ಆಗಿದೆ ನಮ್ಗೆ ಅದೇ ಸಂತೋಷ ಆಕ್ಚುಲಿ ಫ್ರೆಶ್ ಆಗಿದೆ ಬಟ್ ನಿಜವಾಗ್ಲು ವಿಜಯ್ ರಾಘವೇಂದ್ರ ಅವರ ಒಂದು ಕನಸು ಸ್ಪಂದನ ಅವರು ರಿಯಲ್ ಲೈಫ್ ಅಲ್ಲಿ ಇನ್ನೊಂದು ಕನಸು ಯಾವ್ದು ನನ್ನ ಮಗ ನಿಮ್ಮ ಮಗ ಶೌರ್ಯ ಶೌರ್ಯ ವೆರಿ ನೈಸ್ ಶೌರ್ಯ ಅವರು ಹಾಗೂ ಸ್ಪಂದನ ಅವರು ಈ ಕಾರ್ಯಕ್ರಮ ನೋಡ್ತಾ ಇದ್ರೆ ನಿಮಗೂ ಕೂಡ ಇಲ್ಲಿಂದನೆ ಒಂದು ವಿಶೇಷ ಹೇಳ್ತಾ ಇದೀವಿ ವಾಟ್ ಅ ನೈಸ್ ಹಸ್ಬೆಂಡ್ ಯು ಹ್ಯಾವ್ ಅಂಡ್ ವಾಟ್ ಅ ನೈಸ್ ಡ್ಯಾಡ್ ಯು ಹ್ಯಾವ್ ಓ ಮೈ ಗಾಡ್ ಥ್ಯಾಂಕ್ ಯು ನಿರಂಜನ್ ಬಿಗ್ ಬಾಸ್ ನ ಎಲ್ಲಾ ಕಂಟೆಸ್ಟೆಂಟ್ಸ್ ಜೊತೆಗೆ ಇವತ್ತು ಬಿಗ್ ಎಂಟರ್ಟೈನ್ಮೆಂಟ್ ತಗೊಳ್ಳೋದಕ್ಕೆ ವೇದಿಕೆ ಸಜ್ಜಾಗಿದೆ ತಡ ಮಾಡೋದ್ಬೇಡ ಶೋ ಸ್ಟಾರ್ಟ್ ಮಾಡ್ಬಿಡೋಣ ಸೊ ಇವತ್ತು ಕ್ಯಾರವನ್ ಅಲ್ಲಿ ಕಂಡಂಗೆ ಎಷ್ಟು ತಿಂದೆ ಕಾಣದೇ ಇರೋ ಹಂಗೆ ತಿಂದೆ ನೀನು ಯಾಕಮ್ಮ ನೀ ಏನ್ ತರಿಸ್ಕೊಡ್ತಿದ್ಯಾ ನಾ ಕೇಳಿದ್ರೆ ತರಿಸ್ಕೊಡ್ತಿಲ್ಲ ತಾನೆ ನೋಡು ಶ್ರುತಿ ಅಮ್ಮ ಈ ಮುದ್ದಿನ ಮಗನಿಗೆ ಅರ್ಧ ಕೆಜಿ ಪಲಾವು ಕಾಲ್ ಕೆಜಿ ಕೇಸರಿ ಬಾತು 2 ಕೆಜಿ ಗಸಗಸೆ ಪಾಯಸ ಇದೆಲ್ಲದನ್ನು ತಂದು ನನಗೆ ಬಹಳ ಪ್ರೀತಿಯಿಂದ ಮುದ್ದಿಂದ ಕೇಳಿ ಕೊಡ್ತಾರೇನೋ ಅಂತ ಅಂದ್ಕೊಂಡೆ ಆದ್ರೆ ಏನು ತಂದಿಲ್ಲ ಅವರು ನನಗೋಸ್ಕರ ಇಟ್ಸ್ ಓಕೆ ಆ ಒಂದು ಪ್ರೀತಿ ಮಮತೆ ಆ ಒಂದು ವಾತ್ಸಲ್ಯ ಇದೆಲ್ಲದಕ್ಕ ನಾ ಬೆಲೆ ಕೊಟ್ಟು ಸುಮ್ಮನೆ ಆಗಿದ್ದೀನಿ ಹೋಗ್ಲಿ ಬಿಡು ಚಿಂತೆ ಮಾಡ್ಬೇಡ ಮರ್ವಿನ್ ಗೊತ್ತಲ್ಲ ಮರ್ವಿನ್ ಹೌದು ಮರ್ವಿನ್ ಸ್ವತಃ ಕುಕ್ ಆಗ್ಬಿಟ್ಟಿದ್ದಾರೆ ಹೌದಾ ಅವ್ರ ಕ್ಯಾಟರಿಂಗ್ ಇಂದ ತರಿಸ್ಕೊಡ್ತಾ ಇದಾರೆ ವೆರಿ ನೈಸ್ ಎಂಜಾಯ್ ಮಾಡು ಓಕೆನಾ ಸೋ ಲೆಟ್ಸ್ ವೆಲ್ಕಮ್ ಪ್ರಶಂಸಾ ಕಾಪು ಫ್ರಮ್ ಉಡುಪಿ
ಕ್ಯಾಟರಿಂಗ್ ಸಕ್ಸಸ್ ಮಾಡಿಕೊಟ್ಟಿದ್ಯಾ, ಬಾಂಬೆಯ ದನಿ, ಎಂಟು ಲೇಡೀಸ್ ಬಾರ್ ಇದೆ, ಇವತ್ತು ಸೆಟಲ್ಮೆಂಟ್ಗೆ ಬರ್ತಾ ಇದ್ದಾರೆ, ಅವ್ರದ್ದು ಮಾತ್ರ ಫಂಕ್ಷನ್ ಅಲ್ಲ, ಇನ್ನು ಮುಂದಕ್ಕೂ ಅವ್ರ ಮನೆದು ಎಲ್ಲ ಫಂಕ್ಷನ್ ನಮಗೆ ಬರುವಾಗೆ ಮಾಡಪ್ಪ. ಸೊ ಆಮಿ ಇದೆ ಅವರೇ, ಎಲ್ಲ ನಿನ್ನ ಮೇಲೆ ಭಾರ ಇದೆ ಹಾಕ್ತೇನೆ. ಏನು ಬಾರಿ ಇವತ್ತು ಪೂಜೆ ಮಾಡ್ತಾ ಇದ್ದೀರಿ? ಏ ವಿಷಯ ಗೊತ್ತಿಲ್ವಣ, ಏನು ನಮ್ದು ಕ್ಯಾಟರಿಂಗ್ ಸಕ್ಸಸ್ ಆಗಿದೆ, ಅದಕ್ಕೆ ದೇವರಿಗೆ ಪೂಜೆ ಮಾಡೋದು. ನಾನು ಸಕ್ಸಸ್ ಆಗ್ಲಿಕ್ಕೆ ಕಾರಣ ನಾನು ಸಹ ಇದ್ದೇನೆ, ದೇವರ ಹತ್ರ ನಾನು ಸಹ ಹರಕೆ ಹೊತ್ತಿದ್ದೇನೆ. ಏನ್ ಹರಕೆ ಹೊತ್ತಿದ್ಯಾ? ನಾಲಗೆಯಲ್ಲಿ ಕರ್ಪೂರ ಇಟ್ಟು ಹೊತ್ತಿಸ್ತೇನಂತ. ಹೌದಾ? ಹೌದು. ಹೊತ್ತಿಸಿದ್ಯಾ? ನೀವು ಇವಾಗ ಸಿಕ್ಕಿದಲ್ಲ. ನಾನು ಯಾಕ ಇವಾಗ ಸಿಕ್ಕಿದ್ರೆ ಏನಾಯ್ತಾ? ನಿಮ್ಮ ನಾಲಗೆಯಲ್ಲಿ ಹೊತ್ತಿಸ್ತೇನಂತ ಹೇಳಿದ್ದು. ನನ್ನ ನಾಲಗೆಯಲ್ಲಿ ಕರ್ಪೂರ ಹೊತ್ತಿಸ್ಲಿಕ್ಕೆ ನೀನ್ ಹೇಳ್ಬೇಕಣ್ಣ, ನಂಗೆ ಗೊತ್ತಿಲ್ವಣ. ಎಲ್ವರ ಏನು ನಮ್ದು ಕ್ಯಾಟರಿಂಗ್ ಭಯಂಕರ ಸಕ್ಸಸ್ ಆಗಿದೆ, ಬಾಂಬೆದ ದಾನಿ, ಎಂಟು ಲೇಡೀಸ್ ಬಾರ್ ಇದೆ ಅವರಿಗೆ, ಅವರು ಇವತ್ತು ಸೆಟಲ್ಮೆಂಟ್ಗೆ ಬರ್ತಾ ಇದ್ದಾರೆ. ಈಗ ಸೆಟಲ್ಮೆಂಟ್ ಆಗ್ತದೆ, ಏನು ಎದುರು ಬೇಡ. ಬಂದ್ರು ದನಿ ಬಂದ್ರು, ದನಿ ಬಂದ್ರು. ಹೌದೌದೌದೌದು. ಆ ಮೀರಾ ರೋಡ್ ಇಂದ ನಾಲ್ಕು ಜನ ಕುಣಿಯವರನ್ನು ಅಲ್ಲಿ ಸಾಯಿರಿಗೆ ಕಳಿಸಿ. ಹೌದೌದೌದು. ಸಾಯಿನಿಂದ ನಾಲ್ಕು ಜನ ಕುಣಿಯವರನ್ನು ಸೆಂಟ್ರಲಿಗೆ ಕಳಿಸಿ. ಅದು ನಮ್ಮ ಬೆಳಿಗ್ಗೆ ಬರ್ತೇನೆ ನಾನು. ಓಕೆ ಓಕೆ. ದನಿ, ನಿಮ್ಮ ಹತ್ರ ಕೋಲಾಟದ ಟೀಮ್ ಇತ್ತ? ಯಾಕೆ ನಾಲಿಲಿ ಕೇಳಿದ್ರಿ? ಏ ಕೋಲಾಟದ ಟೀಮ್ ಕುಣಿಯುವ ಟೀಮ್ ಅಲ್ಲ ನಮ್ದು. ನಮ್ದು ಬಾಂಬೆಯಲ್ಲಿ ಎಂಟು ಲೇಡೀಸ್ ಬಾರ್ ಇದೆ, ಹಾಗೆ ಒಂದು ಕಡೆ ಲೇಡೀಸ್ ಬಾರ್ ಇಂದ ಕುಣಿಯ ಹುಡುಗಿಯರನ್ನು ರಾತ್ರಿಗೆ ಇನ್ನೊಂದು ಕಡೆಗೆ ಸಾಗಿಸುದು, ಶಿಫ್ಟ್ ಮಾಡಿಸುದು. ಮತ್ತೆ ಒಂಬತ್ತರಿಂದ ಹನ್ನೆರಡರವರೆಗೆ ನಮ್ದು ಬಿಸ್ನೆಸ್ ಟೆಕ್ನಿಕ್ಸ್. ಈಗ ಒಂಬತ್ತರಿಂದ ಹನ್ನೆರಡು ಗಂಟೆ ತನಕ ಸ್ವಲ್ಪ ಫ್ರೆಶ್ ಕಸ್ಟಮರ್, ಫಾಸ್ಟ್ ಕಸ್ಟಮರ್ ಬರ್ತಾರೆ. ಆಗ 18-25 ವರ್ಷದ ಹುಡುಗಿಯರನ್ನು ಕುಣಿಸೋದು. ಆಮೇಲೆ 1 ಗಂಟೆಯಿಂದ 4 ಗಂಟೆ ತನಕ ಗಿರಕಿಗಳಿಗೆ ಕುಡಿದು ಸ್ವಯ ಇರೋದಿಲ್ಲ. ಆಮೇಲೆ 35ಕ್ಕಿಂತ ಮೇಲಿದ ಹುಡುಗಿಯರನ್ನು ಕುಣಿಸೋದು. ಎಲ್ಲಿ ತನಕ ಅಂತ ಹೇಳಿದ್ರೆ, ಮೊನ್ನೆ ನ್ಯೂ ಇಯರ್ ದಿವಸ ಕುಣಿಲಿಕ್ಕೆ ಹುಡುಗಿಯರಿಲ್ಲ. ಆಮೇಲೆ ಬೆಳಗ್ಗೆ ಆಗುವಾಗ ನಮ್ಮ ಅಲ್ಲಿ ವೈಟರ್ಗಳೇ ಮೀಸೆ ಬೋಲ್ಸಿ ಕುಣಿಸಿದ್ವಿ. ಆ ನನ್ನ ಮಕ್ಕಳಿಗೆ ಟೈಟ್ ಆಗಿ ಯಾರು ಹುಡುಗಿ ಯಾರು ಹುಡುಗ ಅಂತಾನೆ ಗೊತ್ತಿಲ್ಲ. ಒಂದು ಕುಣಿದೇ ಕುಣಿದ. ಅದು ಲೇಡೀಸ್ ಬಾರ್ ಅಂದ್ರೆ ಎಂತ ದಾನಿ? ಅದೇ ಎಂತ ಮುಗ್ಧರಪ್ಪ ನೀವು. ಲೇಡೀಸ್ ಬಾರ್ ಏನಂತ ಗೊತ್ತಿಲ್ಲ ನಿಮಗೆ? ಈ ಸ್ಟೇಜ್ ಅಲ್ಲಿ ಹುಡುಗಿಯರು ಕುಣಿತಾ ಇರ್ತಾರೆ, ಆಮೇಲೆ ಡ್ರಿಂಕ್ಸ್ ಮಾಡ್ತಿದ್ದ ಅವ್ರಿಗೆ ಯಾರಿಗಾದ್ರು ಇಲ್ಲ ಖುಷಿ ಆದ್ರೆ ಡ್ಯಾನ್ಸ್ ಅಲ್ಲ, ಅಲ್ಲಿಂದ ಎಲ್ಲ ನೋಟ್ ಎಲ್ಲ ಬಿಸಾಕ್ತಾರೆ. ಎಂತ ವೇಸ್ಟ್ ಮಾಡ್ದಲ್ಲ, ಡೀಸೆಂಟ್ ಹುಡುಗರಿಗೆ ಅಲ್ಲಪ್ಪ. ಆಯ್ತಾಯ್ತು ಇಲ್ವಾ, ಇಲ್ಲಿ ಪ್ರಸನ್ನ ಅಂತ ಯಾರು ಕ್ಯಾಟರಿಂಗ್? ಹೌದಾ? ಈಗ ನಿನ್ನೆ ಆ ಫಂಕ್ಷನ್ ಆ ತರ ಆಗ್ಲಿಕ್ಕೆ ಕಾರಣ ಬನ್ನಿ, ಅದು ನಾನಲ್ಲ. ಹೌದಾ? ನೀವು ಯೋ ನಮ್ಮ ಕುಕ್ ಕ್ಯಾಟರಿಂಗ್ ಇದ್ದೆ, ನಾನು ದನಿ. ಆದ್ರೆ ಅಣ್ಣ ತಮ್ಮಂದಿರಾಗೆ ಬಹಳ ಕ್ಲೋಸ್, ಬಹಳ ಕ್ಲೋಸ್. ಹೌದಾ? ಯಾಕಂದ್ರೆ ನಮ್ಮ ಆಜುಬಾಜಿನ ಮನೆ ಹತ್ರದವರೆಲ್ಲ ಹೇಳಿದ್ರು ಆ ಹುಡುಗರನ್ನ ಈ ತರ ಬಿಡ್ಬೇಡಿ, ಏನಾದ್ರೂ ಕೊಡಿ ಅವರಿಗೆ ಅಂತ. ಹಾಗಾಗಿ ನಿಮ್ಗೊಂದು ಕೊಟ್ಟು ಹೋಗುವ ಅಂತ ಬನ್ನಿ. ಈಗ ಕೊಡುದಾದ್ರೆ ಯಾರಿಗೆ ಕೊಡ್ಬೇಕು? ನನ್ಗೆ ಕೊಡ್ಬೇಕು. ಹೌದಾ? ಮುಂದೆ ಬನ್ನಿ, ಬಂದ್ಬಿಟ್ಟು. ಈಗ ಕೊಡುದಾದ್ರೆ ಯಾರಿಗೆ ಕೊಡ್ಬೇಕು ಸೆಟಲ್ಮೆಂಟ್? ದನಿ, ನೀವು ನನ್ಗೆ ಕೊಡಿ. ಆಯ್ತಾನಿ, ನಿಮ್ಗೆ ಎಲ್ಲಾದ್ರೂ ಉಳಿದ್ರೆ ಮನಸ್ಸಾದ್ರೆ ನನ್ ಕೊಡಿದಾನಿ, ಮಿಕ್ಕಿದ್ದ ಅವನಿಗೆ. ಫಂಕ್ಷನ್ ಲಗಾಡಿ ತೆಗ್ದಿರಲ್ಲ ನಿನ್ನೆ ಬಂದು 1.5 ಸಾವಿರ ಜನದ್ದು ಫಂಕ್ಷನ್ ಕೊಟ್ಟಿದ್ದೀನಿ, ಮಧ್ಯಾಹ್ನ 3 ಗಂಟೆಗೆ ಇಬ್ರು ಬಂದು ಮಸಾಲ ರುಬ್ಲಿಕ್ಕೆ ಶುರು ಮಾಡಿದ್ರಲ್ಲ, ಸಂಜೆ 7 ಗಂಟೆ ತನಕ ಯಾರಾದ್ರೂ ನಿಮ್ದು ಮಸಾಲ ರುಬ್ಬಿ ಆಗಿದೇನ? ಬಂದವರೆಲ್ಲ ಚೀ ತೂ ಅಂತ ಉಗ್ದು ಹೋಗಿದಾರಲ್ಲ, ನೀವ್ ಮನುಷ್ಯ? ನೀನು ನೀನು ಅವನು ಕ್ಲೋಸ್ ಅಲ್ಲ? ಇಲ್ಲ ತಾನೆ, ಅವನ್ ಬೇರೆ ನಾನ್ ಬೇರೆನೆ, ನಂಗೆ ಅವನಿಗೆ ಏನು ಸಂಬಂಧ ಇಲ್ಲ. ಅವ ಖಾಲಿ ಅಡಿಗೆ ಬಟ್ಟ ಮಾತ್ರ, ನಂಗೆ ಅವನಿಗೆ ಸಂಬಂಧನೇ ಇಲ್ಲ. ಏನ ಫಂಕ್ಷನ್? ನಾನ್ ನಿಮ್ಗೆ ಏನ್ ಹೇಳಿದ್ದೇನೆ, ನಮ್ದು ಲೇಡೀಸ್ ಬರೋದು ನಮ್ದು ಫ್ರೆಂಡ್ಸ್ ಎಲ್ಲ ಬರ್ತಾರೆ. ನಿಮ್ಗೆ 1 ಟೈಸನ್ ಹುಂಜ ಕೋಳಿ, 5 ಕಿಲೋದು 1 ಟೈಸನ್ ಹುಂಜ ಕೋಳಿ ಇದ್ದು ಚಿಲ್ಲಿ ಮಾಡ್ಲಿಕ್ಕೆ ಹೇಳಿದೇನ? ನೀವೇನ್ ಮಾಡಿದಿರಾ? ನಿಮ್ದು ಮಾಂಸದ ಪ್ಯಾಕೆಟ್ ಅನ್ನ ನಾನು ಓಪನ್ ಮಾಡಿ ನೋಡ್ತೇನೆ, ಏನ್ ನೋಡೋದ? ನಾನು ಹೇಳುದು 5 ಕಿಲೋದು 1 ಟೈಸನ್ ಹುಂಜ ಕೋಳಿ, ಅದರಲ್ಲಿ 10 ತಲೆ 20 ರೆಕ್ಕೆ. ಅಲ್ಲ, ಅದು ಕೋಳಿಯ ರಾವಣವಾದು. ಮತ್ತೆ ನಾನು ಅದರಲ್ಲಿ ಓಪನ್ ಮಾಡಿ ನೋಡ್ತೀನಿ, ನಾನು ಹೇಳಿದ್ದು 5 ಕಿಲೋದು 1 ಟೈಸನ್ ಹುಂಜ ಕೋಳಿ, ಅದರಲ್ಲಿ 8 ಲಿವರ್. 1 ಕೋಳಿಗೆ 8 ಲಿವರ್ ಎಲ್ಲಿ? ಕೋಳಿಯನ್ನು 6 ಪಾಕೆಟ್ ಜೀನ್ಸ್ ಆಗಿ ಇಟ್ಕೊಂಡು ಹೋಗ್ತಾರೆ. ಏ ನನ್ನ ಮರ್ಯಾದೆ ತೆಗಿತಾರೆ, ನಾನು ನಿಮ್ಗೆ ಕರೆಕ್ಟ್ ಫೀಸ್ ತಗೊಂಡ್ ಬರ್ಲಿ ಅಂತ ಹೇಳಿದ್ರೆ, ನೀವೆಲ್ಲ ರೋಡ್ ಸಲ್ಲೆಯಲ್ಲಿ 35 ರೂಪಾಯಿಗೆ ವೇಸ್ಟ್ ಪೀಸ್ ನಾಯಿಗೆ ಹಾಕುದಿಟ್ಟಿರಲ್ಲ, ಅಂತ ಮಾಂಸ ಎಲ್ಲ ತಗೊಂಡ್ ಬಂದಿರಲ್ಲ. ಅವನು ಬಿಡಿದಾನಿ, ಅವನಿಗೆ ಅನುಭವ ಎಲ್ಲ ಬಿಡಿ. ನಿಮ್ಗೆ ಬಡಿಸುವುದ್ರಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಹೇಳಿ.
ಎಲ್ಲಿ ಹೆಚ್ಚಾಗಿದೆ? ಎಲ್ಲ ಕಡಿಮೆನೆ ಆದದಲ್ಲ. ಏನಾಗ್ತದೆ ಅಲ್ಲ, ನಿಮ್ಗೆ ಅಲ್ಲಿ ಅನ್ನ ಮಿನಿ ಕಮ್ಮಿ ಆಗಿದ್ರೆ ನನ್ನ ಹತ್ರ ಹೇಳ್ಬೋದಿತ್ತು ಮರ್ಯಾದೆಯಲ್ಲಿ. ಅಲ್ಲಿ ಎರಡನೇ ಪಂಕ್ತಿಯಲ್ಲಿ ಎರಡನೇ ಸಾಲಲ್ಲಿ ಒಬ್ರು ವೈಟ್ ಅಂಡ್ ವೈಟ್ ಹಾಕಿ ಕೂತ್ಕೊಂಡಿದ್ರು. ಅವ್ರು ನಿಮ್ಮ ಹತ್ರ ಏನ್ ಮಾಡಿದ್ದು, ಎರಡನೇ ಸಾಲಕ್ಕೆ ಅನ್ನ ಬೇಕಂತ ಕೇಳಿದ್ರು. ನೀವೇನ್ ಮಾಡಿದ್ರಿ, ನಿಮ್ಮ ಒಬ್ಬ ಹುಡುಗ ನೋಡ ಅಲ್ಲಿ ವೈಟ್ ಅಂಡ್ ವೈಟ್ ಹಾಕಿ ಕೂತ್ಕೊಂಡವ್ರಿಗೆ ಎರಡನೇ ಸಾಲಕ್ಕೆ ಅನ್ನ ಬೇಕಂತೆ ಅಂತ. ಆ ಹುಡುಗ ಬೊಬ್ಬೆ ಹಾಕುದು ಏನ್ ಹೇಳ್ತೀಯ? ಅವ್ರಿಗೊಮ್ಮೆ ಹಾಕಿದಲ್ಲ ನಾವು, ಈ ಹುಡುಗ ಬೊಬ್ಬೆ ಹಾಕುದು. ಹೌದಾ? ಆಗ ಹಾಕಿದೆಲ್ಲ ತಿಂದಿದಾರೆ, ಇನ್ನೊಮ್ಮೆ ಬೇಕಂತೆ ಅಂತ. ಅವ ಅಲ್ಲಿಂದ ಬೊಬ್ಬೆ ಹಾಕಿ, ನಿಮ್ಮ ವಾಕಿ ಟಾಕಿ ಬೇರೆ, ಅಲ್ಲಿಂದ ವಾಕಿ ಟಾಕಿಯಲ್ಲಿ ಬೊಬ್ಬೆ ಹಾಕಿದ್ದು, ಎರಡನೇ ಸಲ ಅನ್ನ ಕೇಳಿದ್ದು, ಒಂದು ಮಡ್ರು ಮಾಡಿದಾಗೆ ಆಗ್ತಾ ಇಲ್ಲ ಬಲ್ಲ. ಇದ್ದವ್ರು ಬದ್ದವರೆಲ್ಲ ಆಚರಣೆಯನ್ನೇ ನೋಡಿ ಸಾಯ್ತಾರಲ್ಲಿ. ದನಿ ಆ ಜನ ನಿಮ್ಮ ಹತ್ರ ಏನಾದ್ರು ಹೇಳಿತ? ಆ ಜನ ನಿಮ್ಮ ಹತ್ರ ಏನಾದ್ರೂ ಹೇಳಿತ? ಆ ಜನ ನನ್ನ ಹತ್ರ ಹೇಗೆ ಹೇಳುದು? ಆ ವೈಟ್ ಅಂಡ್ ವೈಟ್ ಆಗಿ ಎರಡನೇ ಸಲ ಅನ್ನ ಕೇಳಿದ್ ನಾನೇ ಅಲ್ಲ ಮಾರ. ನಾನು ಒಂದೂವರೆ ಸಾವಿರ ಜನದ್ದು ಫಂಕ್ಷನ್ ಮಾಡಿ ಒಂದೂವರೆ ಲಕ್ಷ ಬಿಲ್ ಕೊಡುವ ನಾನು, ಹೊಟ್ಟೆಗೆ ಒಂದು ಎರಡನೇ ಸಲ ಅನ್ನ ಕೊಡಿ ಅಂತ ಕೇಳಿದಕ್ಕೆ ಒಂದು ಮರ್ಡ್ರ್ ಮಾಡಿದಾಗೆ ಬೊಬ್ಬೆ ಹಾಕಿ ಸತ್ತಿದ್ರಲ್ಲ ನಾಚಿಗೆಯಲ್ಲಿ, ನಾನು ಟವೆಲ್ ತಲೆಗೆ ಹಾಕಿ ಸೀದ ಓಡಿ ಹೋದದಲ್ಲ. 20 ರೂಪಾಯಿದು ಗಂಜಿ ಊಟ ಮಾಡಿ ಮನೆಗೆ ಹೋದದ್ದು. ಸರಿ, ನೀವು ಮನೆಯವರಾಗಿಗೆ ಮಾತಾಡುದ? ಅಲ್ಲಿ ನೀರ್ ದೋಸೆ ಶಾರ್ಟೇಜ್ ಇತ್ತು, ಅದು ನಾನು ಮ್ಯಾನೇಜ್ ಮಾಡಿದ್ದೇನೆ, ಅದು ನಿಮ್ಗೆ ಗೊತ್ತಿತ್ತ? ಅದು ನೀರ್ ದೋಸೆ ಶಾರ್ಟೇಜ್ ಆದಂತ ನಾನು ಇವನ ಹತ್ರನೇ ಬಂದು ಹೇಳಿದೆ. ಇವನ್ ಹೇಳ್ದೆ ನಾನೀಗ ನೀರ್ ದೋಸೆ ಮಾಡಿ ತರ್ತೇನಂತ, ಬಕೆಟಲ್ಲಿ ಒಂದ್ ಸ್ವಲ್ಪ ನೀರ್ ಇಟ್ಕೊಂಡು ತೋಟದ ಕಡೆ ಓಡ್ದ. ನಾನು ಅಲ್ಲಿ ಹೋಗಿ ಹೇಗೆ ನೀರ್ ದೋಸೆ ಮಾಡ್ತೇನೆ ಅಂತ ಹಿಂದೆ ಹೋದ್ರೆ, ಇವನೊಂದು ತೆಂಗಿನಕಾಯಿ ಕಟ್ಟೆಯಲ್ಲಿ ಕುತ್ಕೊಂಡು ಆ ಬಾಲ್ದಿಯಲ್ಲಿದ್ದ ನೀರಿಗೆ ಟಿಶ್ಯೂ ಪೇಪರ್ ಮುಳುಗಿಸಿ ಎಲ್ಲ ಅಟ್ಟಿ ಅಟ್ಟಿ ಇಡ್ತಾ ಇದ್ದಾನೆ. ಆ ಒದ್ದೆ ಮಾಡಿದ ಟಿಶ್ಯೂ ಪೇಪರ್ ಅನ್ನು ತಂದು ಅಲ್ಲಿ ನಮ್ಮ ಕ್ಯಾಟ್ರಿಂಗ್ ಮತ್ತೆ ನೀರ್ ದೋಸೆ ಟೇಬಲ್ ಅಲ್ಲಿ ಇಟ್ಟಿದ್ದಾನೆ. ನಾಲ್ಕೈದು ಮುದುಕರು ಆ ಟಿಶ್ಯೂ ಪೇಪರ್ ನೀರ್ ದೋಸೆ ತಿಂದು ಏನು ಮಾತಾಡಲ್ಲ, ಸೈಡ್ ಅಲ್ಲಿ ಹಿಂಗೇನೆ ಕುತ್ಕೊಂಡ್ ಬಿಟ್ಟಿದ್ದಾರೆ. ಆ ಟಿಶ್ಯೂ ಪೇಪರ್ ಎಲ್ಲಿ ಜಾಮ್ ಆಗಿದೆ ಯಾರೇ ಗೊತ್ತು? ನಾನು ಕಲ್ಲು ಹೊಡೆದು ಓಡಿಸೋದ್ರಿಂದ ಆಯ್ತು, ಇಲ್ಲಾದ್ರೆ ಈ ನಮ್ಮ ಮಗ ಅದೇ ಟಿಶ್ಯೂ ಪೇಪರ್ ರೌಂಡ್ ಮಾಡಿ ನಾಲ್ಕೈದು ಇಡ್ಲಿ ಬೇರೆ ಮಾಡ್ತಾನೆ. ನಿಮ್ಮಂತ ಮೂರ್ಖರನ್ನು ಕಟ್ಟಿಕೊಂಡು ನಾನು ಫಂಕ್ಷನ್ ವಹಿಸಿಕೊಂಡಿದ್ದೇನಲ್ಲ, ನಾನು ನಿಮ್ಮಂತ ಯಂಗ್ಸ್ಟರ್ ಗಳಿಗೆ ಯಾಕೆ ಈ ಫಂಕ್ಷನ್ ಎಲ್ಲ ಕೊಡುದು? ಯಂಗ್ಸ್ಟರ್ ಗಳು ಮೇಲೆ ಬರ್ಬೇಕು ಹೇಳಿ. ಮೊನ್ನೆ ನಮ್ಮ ಫ್ರೆಂಡ್ ಒಂದು ಮಗುದು ತುಟ್ಲ ಹಾಕುವ ಕಾರ್ಯಕ್ರಮ ಇತ್ತು, ಅಲ್ಲೊಂದು ಯಂಗ್ಸ್ಟರ್ ಒಂದು ಏನೊಂದು ಕ್ಯಾಟ್ರಿಂಗ್ ವಹಿಸಿದೇನಪ್ಪ, ಎಲ್ಲ ಸುವಾಸನೆ ಗಮ 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 ಗಮ. ಅದ್ರಲ್ಲಿ ನಂಗೆ ಊಟ ಮಾಡ್ಲಿಕ್ಕೆ ಆಗಿಲ್ಲ, ಒಂದ್ ಸ್ವಲ್ಪ ಕಿರಿಕ್ ಆಯ್ತು ಅಲ್ಲಿ. ಊಟ ಏನ್ ಮಾಡ್ಲಿಲ್ಲ ಅಲ್ಲ, ನಾನು ಹೋದ ತಕ್ಷಣ ಅವ್ರ ಮಗು ಅಂತಂದು ನನ್ನ ಕೈಯಲ್ಲಿ ಕೊಟ್ರು. ನಾನು ಹೇಳಿದೆ ಗಂಡು ಮಗು ಬಾರಿ ಚೆನ್ನಾಗಿದೆ ಅಂತ. ಅದಕ್ಕೆ ಅವ್ರು ಹೇಳಿದ್ರು ಅಣ್ಣ ಗಂಡು ಮಗು ಅಲ್ಲ ಹೆಣ್ಣು ಮಗು ಅಂತ. ನಾನು ಹೇಳಿದೆ ನನ್ಗೆ ಅಷ್ಟು ನಾಲೆಜ್ ಇದೆ ಮಗು ಗಂಡು ಅಂತ. ಅವ್ರು ಹೇಳಿದ ಹೆಣ್ಣು ಮಗರಿ ಅಂತ, ಒಂದು ಕಾಪಾಡಕ್ ಕೊಟ್ಟೆ, ನನ್ನ ಹತ್ರ ಆಟ ಆಡ್ಬೇಡಿ ಮಗು ಗಂಡು ಅಂತ. ಅದಕ್ಕೆ ಆ ಜನ ಹೇಳ್ತು ಅಣ್ಣ ಮಗು ಹೆಣ್ಣು, ನೀವು ಕೈಯಲ್ಲಿ ಹಿಡಿದದ್ದು ನನ್ನ ಕೈದು ಕಿರು ಬೆರಳು ಅಂತ. ನನಗದು ನಾಚಿಕೆಯಲ್ಲಿ ಏನಿಲ್ಲ, ಅಲ್ಲಿಂದ ಸೀದಾ ಓಡಿ ಬಂದ. ಈಗ ಫಂಕ್ಷನ್ ಆಚೆ ಈಚೆ ಆಯ್ತು, ಬೇಸರ ಮಾಡ್ಬಿಡ್ದಾನಿ. ಮುಂದೆ ಯಾವ್ದಾದ್ರು ಫಂಕ್ಷನ್ ಇದ್ರೆ ಹೇಳಿದಾನಿ, ನಾವು ಸಕ್ಸಸ್ ಮಾಡಿ ಕೊಡ್ತೇವೆ. ಆಯ್ತು, ನೀವು ಇಷ್ಟೊಂದು ಭರವಸೆ ಕೊಡೋದಾದ್ರೆ ನನ್ಗೆ ನೆಕ್ಸ್ಟ್ ಮಂತ್ ಮೋಸ್ಟ್ಲಿ ನಂದೊಂದು ಮದುವೆ ಇದೆ, ಆ ಫಂಕ್ಷನ್ ನಿಮ್ಗೇನೆ ಕೊಡ್ತೇನೆ. ಸರಿ, ನಿಮ್ಗೆ ಇನ್ನೂ ಮದುವೆ ಆಗ್ಲಿಲ್ವಾ? ಇಷ್ಟು ಲೇಟ್? ಲೇಟ್ ಆಗ್ಲಿಕ್ಕೂ ಕಾರಣ ಉಂಟು, ನನ್ನೊಂದು ದೊಡ್ಡ ಲವ್ ಸ್ಟೋರಿ ಇತ್ತು. ನಾನು ಅವಳು ಜೋಡಿ ಅಕ್ಕಿಯಾಗಿ ಆಕಾಶದಲ್ಲಿ ಹಾರಿ 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 ಇನ್ನೊಂದು ಕಡೆ ಸೆಟ್ಲ್ ಆಗ್ಬೇಕು ಅಂತ ನೆಲ ಕಿಳಿದಾಗ, ನಮ್ಮ ಮದುವೆಯ ಮುಂಚೆ ನಮ್ಗೆ ಎರಡು ಪ್ರಾಬ್ಲಮ್ ಎದುರಾಯ್ತು, ಒಂದು ದೊಡ್ಡ ಪ್ರಾಬ್ಲಮ್ ಒಂದು ಸಣ್ಣ ಪ್ರಾಬ್ಲಮ್. ದಾನಿ, ದೊಡ್ಡ ಪ್ರಾಬ್ಲಮ್ ಎಂತದು? ಆ ಮದುವೆಗೆ ಅವಳ ಗಂಡ ಒಪ್ಪಿಲ್ಲ. ಮತ್ತೆ ಸಣ್ಣ ಪ್ರಾಬ್ಲಮ್? ಅವಳ ಸಣ್ಣ ಮಗು ಕೂಡ ಒಪ್ಪಿಲ್ಲ. ನೋಡ ನೋಡ, ಆಯ್ತು ದನಿ, ಬೇಸರ ಮಾಡಬೇಡಿ. ನೋಡು, ದನಿಯ ಮದುವೆ ಸಕ್ಸಸ್ ಆಗ್ಬೇಕು, ಈವರೆ ಯಾರು ಮಾಡಿರ್ಲಿಕ್ಕಿಲ್ಲ, ಇನ್ನು ಮಾಡ್ಲಿಕ್ಕೆ ಬಾರ್ದು ಅಂತ ಒಂದು ಐಡಿಯಾ ಬೇಕು. ಬಡಿ ಬಡಿ ಐಡಿಯಾ ಕೊಡಿ, ಒಂದು ಐಡಿಯಾ ಮೇನ್ ಒಳ್ಳೆ. ನಾನು ಹೇಳ್ತೇನೆ, ನಾನು ಹೇಳ್ತೇನೆ, ಊಟದ ಆರ್ಡರ್ ತಗೊಳ್ಳುವಾಗ ಎಂತದೇ ಹೇಳ್ತೇನೆ ಹೇಳ್ತೇನೆ, ಎಂತ ಚೈನಾ ಐಟಮ್ ಗಳನ್ನು ತಂದಿಟ್ಟಿದ್ದು ಮಾರಿಲಿ, ಕರೆಕ್ಟ್ ಹೇಳು. ನಾನು ಹೇಳ್ತೇನೆ, ಕೆಲವರಿಗೆ ಚಿಕನ್ ಚಿಲ್ಲಿ ಮಟನ್ ಚಿಲ್ಲಿ ಇಷ್ಟ ಆಗುದಿಲ್ಲ, ನಿಮ್ಮ ಮದುವೆಯಲ್ಲಿ ಒಂದು ಸ್ಪೆಷಲ್ ಮಾಡುವ. ಏನದು? ಎಂತ ಗೊತ್ತುಂಟ, ಬಂದ ಗೆಸ್ಟ್ ನವರಿಗೆ 1/2 ಕಿಲೋ ಹಸಿ ಚಿಕನ್, 1/2 ಕಿಲೋ ಹಸಿ ಮಟನ್ ಒಂದು ಡಬ್ಬಿಯಲ್ಲಿ ಹಾಕುದು, ಮತ್ತೆ ಅವರಿಗೆ ಕೊಡುದು, ಮನೆಗೆ ಕೊಂಡಿಗೆ ಇದ್ರಲ್ಲಿ ಏನ್ ಮಾಡ್ಲಿಕ್ಕುಂಟ ಅದು ಮಾಡಿ ಹೇಳುದು. ಕರೆಕ್ಟ್ ಐಡಿಯಾ. ಬರಿ ಅದರೊಟ್ಟಿಗೆ ಕೆಲವು ಇನ್ನೂ ಕೆಲವು ಐಟಮ್ ಬೇಕು. ಹಸಿ ಮಟನ್ ಹೇಗೂ ಅವು ಒಂದು ಪ್ಯಾಕೆಟ್ ಅಲ್ಲಿ ಹಸಿ ಚಿಕನ್ ಮಟನ್ ಎಲ್ಲ ಕೊಡ್ತಾನಲ್ಲ, ಸ್ವಲ್ಪ ಸೊಪ್ಪು, ಸ್ವಲ್ಪ ಸೊಪ್ಪು, ಒಂದು ಸರಳಿದ ರಾಡ್, ಎರಡು ಸರಳಿ ರಾಡ್, ಸ್ವಲ್ಪ ಮಸಿ ಮಸಿ, ಇದನ್ನೆಲ್ಲ ಅವ್ರ ಕೈ ಕೊಟ್ಟು ಬಿಡುವ. ಇದು ಮದುವೆಗೆ ಬಂದ ಜನರು ಕಾಡಿಗೆ ಹೋಗಿ ಬಟ್ಟೆ ಎಲ್ಲ ಕಳಿಸಿ ಆ ಸೊಪ್ಪನ್ನೆಲ್ಲ ಕಟ್ಟಿ ಕೆಳಗೆ ಮಸಿಗೆ ಬೆಂಕಿ ಹಾಕಿ ಆ ಹಸಿ ಚಿಕನ್ ಮಟನ್ ಅನ್ನು ಸರಳಲ್ಲಿ ಸುರಿದು ಹಿಂಗೆ ಮೇಲೆ ಇಟ್ಟು ಬೆಂಕಿ ಹಾಕಿ ಸುತ್ತ ಕುಣಿಲಿಗೆ.
ಏನು ನನ್ನ ಮದುವೆಗೆ ಮನುಷ್ಯರು ಬರೋದಲ್ಲ ಕಾಡು ಮನುಷ್ಯರು ಬರೋದ ಏನು ಅನ್ಕೊಂಡಿದ್ದಾರೆ ನೀವೆಲ್ಲ ಇಲ್ಲಿ ಬರ ನಿನಗೆ ಇಲ್ಲಿ ಕುಕ್ಕು ಕೆಲಸ ಬೇಡ ನೀನು ಕುಣಿಯುವುದು ನೋಡಿದರೆ ನನ್ನ ಲೇಡೀಸ್ ಬಾರಿಗೆ ನೀನು ಪಕ್ಕಾ ಜನ ನಿನ್ನ ಮೀಸೆ ಬೋಳಿಸಿ ನಮ್ಮ ಲೇಡೀಸ್ ಒಂದು ವೇಷ ಹಾಕಿ ಅಲ್ಲಿ ಕುಣಿಸ್ಬೋದು ನಿನ್ನ ಹೇಗಾದ್ರೆ ಆಗುತ್ತೆ ಇಲ್ಲ ನೋಡ್ವಾ ಇಲ್ಲಿಂದ ಡೈರೆಕ್ಟ್ ಪ್ರಮೋಷನ್ ಕೊಡ್ತೀನಿ ನೋಡಿ ಅವರ ಆತರ ಓಡಿತಾ ಇದ್ದಾರೆ ಒಂದು ವೇಳೆ ಹೊಡೆದು ನನಗೆ ಹೆಚ್ಚು ಕಮ್ಮಿ ಆದ್ರೆ ನಾನು ಸತ್ರ ನೀವೇನ್ ಮಾಡ್ತೀರಾ ಏಲ ಒಂದು ನಿಂದು ವರ್ಕರ್ಗೆ ಒಡಿಯುವಾಗ ಯಾವತ್ತು ನೀನು ಅಡ್ಡ ಬರಬೇಕು ಒಂದು ವೇಳೆ ಸತ್ರ ಏನ್ ಮಾಡ್ತೀಯಾ ಸುಡುದು ಮತ್ತೆ ಅಂತ ಕಾಯ್ಲಿಕ್ಕೆ ಆಗ್ತದ ಎಂತಾರೆ ಅವನ ಕೆಲಸಕ್ಕೆ ಸುಮ್ಮನೆ ಎಂತಗೆ ಬರ್ತಿಗೆ ಇರದ ಅವನಿಗೆ ಒಂದು ಆರೋಗ್ಯ ಯಾವಾಗೂ ಸರಿಯೇ ಇರುದಿಲ್ಲ ಅವನಿಗೆ ಸೊಮ್ಮನೆಲ್ಲಾದ್ರು ನೋಡಿ ದನಿ ಅವರು ಹೇಗೆ ಮಾತಾಡ್ತಾರೆ ನೋಡಿ ನಾವು ಬೆಳಗಿನ ಸಂಜೆ ತನಕ ಆ ಗ್ಯಾಸಿನ ಬಿಸಿಯಲ್ಲಿ ಎದುರು ನಿಂತರೆ ನಮಗೆ ಕಾಯಿಲೆ ಬರುದಿಲ್ಲವಾ ನೋಡ ನೋಡ ಇಂತ ಕೆಲಸಗಾರರು ಬೆಗುರು ಬೆವರು ಸುರಿಸಿ ದುಡಿಸಿದರೆ ಮಾತ್ರ ನಿಮ್ಮಂತ ಓನರ್ಗಳು ಇಂತ ಚಂದ ತಂದ ಬಟ್ಟೆ ಹಾಕಿ ಮೆರಿಲಿಕ್ಕೆ ಹೆಚ್ಚ ಕಾರಣ ಆಗುದು ಒಂದು ವಿಷಯ ಗೊತ್ತ ನಿನಗೆ ಅಲ್ಲ ಯಾವತ್ತು ನೀನು ಕೆಲಸಗಾರರನ್ನು ತಮ್ಮ ಮನೆ ಮಕ್ಕಳ ತರ ನೋಡ್ತೀರಾ ಆಗ ಮಾತ್ರ ಅವರು ನಿಮ್ಮ ಸಂಸ್ಥೆಯನ್ನು ಅವರ ಮನೆಯ ಸಂಸ್ಥೆ ತರ ನೋಡ್ತಾರೆ ವಾ 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 ಪ್ರಶಂಸಾ ಟೀಮ್ ಮರ್ವಿನ್ ಅಲ್ವಾ ನೀವು ಹೌದು ಬಟ್ ಇದ್ಯಾವುದು ಮರ್ವಿನ್ ಅಣ್ಣ ಪೆಂಗ್ವಿನ್ ಇದು ಸಡನ್ ಆಗಿ ಹುಡುಗನ ವೇಷದಲ್ಲಿ ನೋಡ್ಬಿಟ್ಟು ಒಂಥರ ಗಾಬರ ಆಗೋಯ್ತು ನಂಗೆ ಬಟ್ ವಾಯ್ಸ್ ಅದೇ ತರ ಬಂತಲ್ಲ ಕನ್ಫರ್ಮ್ ಆಯ್ತು ಮರ್ವಿನೇ 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 ಈಗ ಸದ್ಯಕ್ಕೆ ಸರ್ ಹೆಂಗೆ ಮರ್ವಿನ್ ಸರ್ ಏನ್ ಹಾಕಿದ್ರು ಚೆನ್ನಾಗಿ ಮಾಡ್ತಿರಲ್ರಿ ನೀವು ಆ ಪ್ರಸನ್ನ ಸಂದೀಪ್ ಎಲ್ಲ ಮೈಂಡ್ ಬ್ಲೋಯಿಂಗ್ ನೀವು ಯಾರೋ ಒಬ್ರು ಕಮ್ಮಿ ಹೆಚ್ಚು ಹೇಳಕ್ಕೆ ಆಗಲ್ಲ ಸಂದೀಪ್ ನಿಮ್ದು ಎಂಟ್ರಿ ಎಕ್ಸ್ಟ್ರಾಡಿನರಿ ಏನ್ರಿ ಅದು ಹೆಂಗ್ರಿ ಬಂತ ಐಡಿಯಾ ಅದು ಆ ಥರ ಎಲ್ಲ ಬರ್ತಾರೆ ರೌಡಿ ಥರ ಲೇಡೀಸ್ ಬಾರಿ ಓನರ್ ಎಲ್ಲ ಅದೇ ಥರ ಬರು ಸರ್ ಅದೇ ಅದೇ ನಮ್ಗೆ ಗೊತ್ತಾಗಿದ್ದೆ ಇವಾಗ ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು ಲೇಡೀಸ್ ಬಾರ್ ನಾವ್ಯಾಕೆ ಹೋಗೋಣ ಲೇಡೀಸ್ ಬಾರ್ಗೆ ನಾನು ನಿರಂಜನ್ ಎಲ್ಲ ಹೋಗೋದೇ ಇಲ್ಲ ರಾಘುನು ಹೋಗೋದೇ ಇಲ್ಲ ಕೇಳ್ಬೇಕಲ್ಲ ಅಲ್ಲ ಫಸ್ಟ್ ಅಲ್ಲಿ ಯಾರು ಇರ್ತಾರೆ ಅಂತ ಒಂದು ಡೈಲಾಗ್ ಮಾಡಿದ್ರು ಅಂದ್ರೆ ಏನ್ ಅರ್ಥ ಅದು ಬಿಡಬೇಡಿ ಬಿಡಬೇಡಿ ಹಂಗಲ್ಲ ಸರ್ ಹಂಗಂದ್ರೆ ಅರ್ಥ ಅವ್ರು ಹೇಳಿದ ಅರ್ಥ ಅಂದ್ರೆ ಅವ್ರ ಏನ್ ಹೇಳಿದ್ರು ಆತರ ಹೇಳೋರು ನಂಬಾರ್ದು ಅವರೇ ಊರಿಗೆ ಮುಂಚೆ ಟೇಬಲ್ ಹಾಕೊಂಡು ಕುತ್ಕೊಳ್ಳೋದು ಅಂತ ಹಂಗ ಹೇಳಿದ್ದೀವೋ ಅದೆಷ್ಟು ಧೈರ್ಯ ನಿಮ್ಗೆ ಎನಿವೆ ಹೊಗಳಲ್ಲ ಮಾತಿಲ್ಲ ಅದ್ಭುತ ಅಂತ ಒಂದ್ ಮಾತು ಹೇಳಬಲ್ಲೆ ಅಲ್ಲಿ ನಾನು ಎಕ್ಸ್ಟ್ರಾ ಆಡಿದ್ದೆ ಶ್ರುತಿ ಮೇಡಮ್ ನಿಮ್ಗೆ ಎಷ್ಟು ಹಿಡಿಸ್ತು ಸೂಪರ್ಬ್ ಫ್ಯಾಂಟಾಸ್ಟಿಕ್ ಆಗಿತ್ತು ನಿಮ್ಮ ಆಕ್ಟ್ ಥ್ಯಾಂಕ್ ಯು ಮೇಡಮ್ ನೀವು ತಗೊಳ್ಳುವಂಥ ಪ್ರತಿಯೊಂದು ವಿಚಾರವೂ ತುಂಬ ಚಿಕ್ಕದಾಗಿ ಚೊಕ್ಕವಾಗಿರುತ್ತೆ ಆಮೇಲೆ ನಿಮ್ಮ ಡೈಲಾಗ್ ನಿಮ್ಮ ಸಂಭಾಷಣೆನೇ ನಗು ಬರೆಸೋ ಥರ ಇರುತ್ತೆ ಅದು ಒಂದು ಆ್ಯಡ್ ಆನ್ ಪ್ಲಸ್ ಪಾಯಿಂಟ್ ನಿಮ್ಗೆ ಸಿಗುವಂಥ ಪ್ರತಿಯೊಂದು ಆ್ಯಕ್ಟಲ್ಲಿ ಹೀಗೆ ಮಜಾ ಭಾರತದಲ್ಲಿ ನಗಿಸ್ತಾ ಇರಿ ಇನ್ನೂ ಎತ್ತರ ಎತ್ತರಕ್ಕೆ ನೀವು ಬೆಳೀತಾ ಇರಿ ಆಲ್ ದಿ ಬೆಸ್ಟ್ ಇವಾಗ ಎರಡು ಕನಸಲ್ಲಿ ಒಂದು ಕನಸಾಗಿರುವಂಥ ವಿಜಯ್ ಅವ್ರ ಹತ್ರ ಹೋಗೋಣ ಡೈರೆಕ್ಟ್ ಆಗಿ ಹೆಂಗ್ ಭಾರಿ ಎಡ್ಡೆ ಆಯ್ತಿದೆ ತುಂಬಾ ಆಕ್ಟ್ ಶುರು ಆದಾಗ್ಲಿಂದ ಹಿಡಿದು ಅದು ಮುಗಿಯೋವರೆಗೂ ಅದ್ರಲ್ಲಿ ಒಂದು ಎನರ್ಜಿ ಇತ್ತು ಆ ಎನರ್ಜಿನ ನಾವು ನೀವು ಬಹಳ ಚೆನ್ನಾಗಿ ಕಾಪಾಡ್ಕೊಂಬಂದ್ರೆ ಎಸ್ಪೆಷಲಿ ಸಂದೀಪ್ ಅವರ ಎಂಟ್ರಿಯಿಂದ ಅದರ ರೇಂಜೇ ಬೇರೆ ಆಗ್ತಾ ಹೋಗುತ್ತೆ ಆ್ಯಂಡ್ ಸರ್ ಹೇಳ್ತಿರೋ ಹಾಗೆ ಸರ್ ಆಮೇಲೆ ಶ್ರುತಿ ಅಕ್ಕ ಹೇಳ್ತಿರೋ ಹಾಗೆ ನೀವು ಒಂದು ಸ್ಟ್ಯಾಂಡರ್ಡ್ನ ಸೆಟ್ ಮಾಡಿಬಿಟ್ಟಿದ್ದೀರಾ ಯಾವುದೇ ಕಾರಣಕ್ಕೂ ನನ್ನದೊಂದು ವಿನಂತಿ ಆ ಸ್ಟ್ಯಾಂಡರ್ಡಿಂದ ಕೆಳಗೆ ಬರೋ ಹಾಗೆ ನಿಮ್ಗೆ ಆಗದೆ ಇರಲಿ ಇನ್ನು ಎತ್ತರದಿಂದ ಎತ್ತರದಂತ ಪರ್ಫಾರ್ಮೆನ್ಸ್ ನೀವು ಕೊಡ್ತಾ ಇರಿ ಅಂತ ನಾನು ಹಾರೈಸ್ತೀನಿ ಸೂಪರ್ ಕಾರುಣ್ಯ ಈ ಒಂದು ಕಲರ್ಫುಲ್ ವೇದಿಕೆ ಮೇಲೆ ನಿಮ್ಮ ಪರ್ಫಾರ್ಮೆನ್ಸ್ ಸೂಪರ್ ಆಗಿತ್ತು ಸೊ ಕಲರ್ ಸೂಪರ್ ಅಲ್ಲಿ ಸೂಪರ್ ಆಗಿತ್ತು ನಂಗೆ ಇನ್ಫ್ಯಾಕ್ಟ್ ಎಷ್ಟೋ ಆರ್ಟಿಸ್ಟ್ ನಾವು ಆಕ್ಟ್ ಮಾಡ್ಬೇಕಾದ್ರೆ ಡೈಲಾಗ್ ಹೇಳ್ಬೇಕಾದ್ರೆ ಓವರ್ಲ್ಯಾಪ್ ಆಗುತ್ತೆ ನೀವು ಎಷ್ಟು ಡೈಲಾಗ್ ಇತ್ತು ಒಂಚೂರು ಓವರ್ಲ್ಯಾಪ್ ಮಾಡಿದ್ರೆ ತುಂಬ ನೀಟಾಗಿ ಕ್ಯಾರಿ ಔಟ್ ಮಾಡಿದ್ರಿ ಆಮೇಲೆ ನೀವು ಕೊಟ್ಟಿದ್ದ ಮೆಸೇಜ್ ನಂಗೆ ತುಂಬ ಇಷ್ಟ ಆಯ್ತು ಪ್ರತಿಯೊಬ್ಬರು ಅವ್ರ ಮನೆ ಕೆಲಸದವ್ರನ್ನ ಮನೆಯವ್ರ ಥರನೇ ನೋಡ್ಕೋಬೇಕನ್ನೋ ಮೆಸೇಜ್ ನಂಗೆ ತುಂಬ ಇಷ್ಟ ಆಯಿತು ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಇಟ್ಸ್ ಅ ಬ್ಯೂಟಿಫುಲ್ ಕೆಲಸದವರು ಹೆಣ್ಮಕ್ಳು ಆದರೆ ಅವ್ರನ್ನ ಮನೆಯವ್ರ ಥರ ಹೇಗೆ ನೋಡ್ಕೊಳ್ಳೋದು
ಸದ್ಯಕ್ಕೆ ಪ್ರಶಂಸೆ ಅವ್ರನ್ನ ಬೀಳ್ಕೊಡೋಣ. ಇದನ್ನೆಲ್ಲ ನಾವು ಬ್ರೇಕ್ ಅಲ್ಲಿ ಮಾತಾಡ್ಕೋತೀವಿ, ನಿಮ್ಗೆ ಯಾಕೆ ಸುಮ್ಮನೆ ಅವೆಲ್ಲ. ಓಕೆ ಸದ್ಯಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು ಪ್ರಶಂಸಾ. ಥ್ಯಾಂಕ್ಸ್ ಅ ಲಾಟ್. ಆಕ್ಚುಲಿ ಕಾರುಣ್ಯನ್ ಬಗ್ಗೆ ಒಂದು ಮಾತು ಹೇಳಬೇಕು ನಾನು. ವಿಜಯ್ ಅವರೇ, ನಿಮ್ಗೂ ಈ ವಿಚಾರ ಗೊತ್ತೋ ಇಲ್ಲೋ ಗೊತ್ತಿಲ್ಲ, ಕಾರುಣ್ಯಂಗೆ ಇನ್ನೊಂದು ಹೊಸ ಹೆಸರಿದೆ, ಹಿರೇಮಣಿ. ಇದೇ ಮಣಿನ ಅಲ್ಲ, ಹಿರೇಮಣಿ. ಹಿರೇಮಣಿ, ಹಿರೇಮಣಿ ಎಲ್ಲ ಕೇಳಿದ್ದೀರಾ ಹೆಸರನ್ನ? ಇಲ್ಲ. ಈ ಹಿರೇಮಣಿ ಕಾರುಣ್ಯರಾಮ್ ಅವರು ಸಿಕ್ಕಾಪಟ್ಟನೆ ಟ್ಯಾಲೆಂಟೆಡ್. ಅಯ್ಯೋ ಎಂತ ಫೇಮಸ್ ಅಂದ್ರೆ, ಏನೇ ಇರಲಿ, ಮನೆ ಇರಲಿ, ಶೂಟಿಂಗ್ ಇರಲಿ, ಬಿಗ್ ಬಾಸ್ ಇರಲಿ, ಸಿಕ್ಕಾಪಟ್ಟೆ ಮಿಮಿಕ್ರಿ ಮಾಡ್ತಾರೆ ಇವರು. ಸೊ ಮಿಮಿಕ್ರಿ ಲೋಕಕ್ಕೊಂದು ಹೊಸ ಸ್ಟಾರ್ ಸಿಕ್ಕಾಗಿದೆ. ಸೊ ಅದಕ್ಕೋಸ್ಕರ ಕಾರುಣ್ಯರ ಮಿಮಿಕ್ರಿ ಟ್ಯಾಲೆಂಟ್ ಅನ್ನು ನೋಡುವಂತ ಸಮಯ ಆಗಿದೆ. ಸೊ ಜೋರಾದ ಚಪ್ಪಾಳೆ ಎಂದು ಬರಮಾಡ್ಕೋಣ. ಪ್ರಪಂಚದ 18ನೇ ಅದ್ಭುತ ಕಾರುಣ್ಯರ. ಹಿರೇಮಣಿ ಸ್ಟೇಜ್ ಮೇಲೆ ಇರ್ಬೇಕಾದ್ರೆ ಅಕ್ಕ ಪಕ್ಕದಲ್ಲಿ ನನ್ನ ಫ್ರೆಂಡ್ಸ್ ಇರ್ಬೇಕು. ಸೊ ನೀವಿಬ್ರು ಬಂದ್ರೇನೆ ನಾನು ಆಕ್ಟ್ ಮಾಡೋದು. ಬನ್ನಿ ಬನ್ನಿ ನಿರಂಜನ್, ನನ್ನ ಶೀತಲ್. ಬಟ್ ಒಂದು ಕಂಡೀಷನ್ನು, ನಾವಿಬ್ರು ಮಾತಾಡೋದು ಬೇಡ, ಅವಳೊಬ್ಳೆ ಮಾತಾಡೋದು. ಇಲ್ಲ, ನಾನು ಇನ್ನೊಂದು ಹೊಸ ರೋಚಕತೆ ಕೊಡ್ತೀನಿ ಈ ಒಂದು ಕಥೆಗೆ. ನಿನಗೆ ಒಟ್ಟಿನಲ್ಲಿ ಅಕ್ಕಪಕ್ಕ ಎರಡು ಇರ್ಬೇಕಲ್ವಾ? ಇಲ್ಲಿ ಸ್ಟೇಜ್ ಅಲ್ಲಿ ಅಕ್ಕಪಕ್ಕ ಎರಡಕ್ಕೋಸ್ಕರನೇ ಸಂಬಳ ಕೊಟ್ಟಿಟ್ಕೊಂಡಿದೀವಿ ನಾವು. ಸೊ ಭೂತ ಏನ ಮಕ್ಕಳ, ಬನ್ನಿ. ನಾನು ಹೇಳಾಯ್ತು ಅಕ್ಕ, ನನ್ನ ಫ್ರೆಂಡ್ಸ್ ಅಂತ. ಅದು ನೀವಿಬ್ರು, ನೀವು ಫ್ರೆಂಡ್ಸ್, ಬನ್ನಿ. ಅದು ಮತ್ತೆ ಡ್ರೆಸ್ ಎಂತ ಸೂಪರ್ ಆಗಿ ಮ್ಯಾಚ್ ಆಗ್ತಾ ಇದೆ ಅಂದ್ರೆ, ಬನ್ನಿ ಮ್ಯಾಚಿಂಗ್ ಮ್ಯಾಚಿಂಗ್ ನೋಡಿ. ನೀವೇನ್ ಮಾಡ್ಬೇಕು ಗೊತ್ತಾ, ನಾನು ಏನಾದ್ರೂ ಮಧ್ಯದಲ್ಲಿ ಒಂದು ಬಾಯ್ ಹಾಕಿದ್ರೆ ಎಳ್ಕೊಂಡು ಹೋಗಿ ಚೆನ್ನಾಗಿ ಬಾರಿಸ್ಬೇಕು. ನಿರಂಜನ್ ಪಾಪ ಮೊದ್ಲೇ ಸೋಂಬೇರಿ, ಅವ್ನು ನಡ್ಕೊಂಡು ಬರೋ ಸ್ಟೈಲು ಮತ್ತು ಅವ್ನು ಮಾತಾಡೋದನ್ನ ನಾನು ಫಸ್ಟ್ ಮಾಡ್ತೀನಿ. ಎಷ್ಟು ಬ್ಯುಸಿ ಇರಲಿ, ಅಲ್ಲಿ ಯಾರಾದರೂ ಪ್ರಾಣ ಹೋಗ್ತಿದ್ದೆ ನೀರು ಬೇಕು ಅಂದ್ರೆ ಅವ್ನು ಬರೋದು ಹಿಂಗೇನೆ. ಇಲ್ಲಿಂದ ಬರ್ತೀನಿ. ಓಕೆ ಕರಿ ನೀನು ಶೀತಲ್. ನೀರು ಬಾರೋ, ನೀರು ಬೇಕು. This is what he do. ಇದೇ ಅವನ್ ಸ್ಟೈಲ್. ಶೀತಲ್, ಶೀತಲ್ ಹೆಂಗೆ ಗೊತ್ತಾ, ಫುಲ್ ಆಕ್ಟಿವ್. ನಿರಂಜನ್ ಡೆಡ್ ಆಪೋಸಿಟ್ ಅವಳು ಬರೋದು. ಕರಿತೀನಿ ನೀನು ಶೀತಲ್ ಅಂತ ಕರಿ ಫಸ್ಟ್. ನೀರ್ ಬೇಕು ಬಾರೆ. ಏಯ್ ಆತರ ಕರಿಯೋಕೆ ಶೀತಲ್ ಅಂತ ಕರಿ, ಹಂಗ ಅನ್ಬೇಕಾ? ಸರಿ ಶೀತಲ್, ಕಾರುಣ್ಯ ನೀರ್ ಬೇಕಂತ ನೋಡು. ಶಾಲಿನಿ, ಟೀ ಏನ್ ಮಾಡ್ತಾ ಇದೀಯಾ ಇವತ್ತು? ಕಾರುಣ್ಯ, ಅಯ್ಯೋ ಎಷ್ಟು ಮುದ್ದು ಗೊತ್ತಾ ಈ ಕಾರುಣ್ಯ. ಆಹಾ ಕಾರುಣ್ಯ, ನಿಂಗೆ ಎಲ್ಲ ಟ್ಯಾಲೆಂಟ್ ಇದೆ. ನೀನ್ ಡಾನ್ಸ್ ಆಡ್ತೀಯಾ, ಹಾಡಾಡ್ತೀಯಾ, ಎಲ್ಲ ಮಾಡ್ತೀಯಾ. ಕಮ್ ಕಮ್ ಕಮ್, ಬನ್ನಿ ಬನ್ನಿ. ಏನ್ ಗೊತ್ತಾ, ಆಕ್ಚುಲಿ ಆ ಸಂಜನ ಅವನು ಏನ್ ಮಾಡ್ತಾ ಇದ್ರು ಬಾತ್ರೂಮ್ ಅಲ್ಲಿ ಗೊತ್ತಾಗ್ಲಿಲ್ವಲ್ಲ. ಕ್ಲಾರಿಟಿ ತಗೋಬೇಕು, ಕ್ಲಾರಿಟಿ ತಗೋಬೇಕಂದ್ರೆ ಯಾರತ್ರ? ಕರೆಕ್ಟ್, ವೀಕೆಂಡ್ ಬಂದಾಗ ಸುದೀಪ್ ಸರ್ ಹತ್ರ ಮಾತಾಡೋಣ. ಇಲ್ಲಿ ನೋಡೋ, ಇಲ್ಲಿ ನೋಡ್ಕೊಂಡು ಮಾತಾಡೋ. ಸರಿ, ಇಲ್ಲಿ ನೋಡಿ, ಕ್ಲಾರಿಟಿ ಕೊಡಿ ಸರ್. ಮೋಹನ್ ಸರ್, ನೀವ್ ಹಿಂಗೆಲ್ಲ ಮಾತಾಡ, ನನಗೆ ಕ್ಲಾರಿಟಿ ಸಿಗ್ತಾರ ಸರ್? ನಾನ್ ಮೋಹನ್ ಹೇಳಮ್ಮ. ಕಾರುಣ್ಯ ನೋಡಿ, ಮೋಹನ್ ಸರ್ ಮಾತಾಡಂಗಿಲ್ಲ ಸರ್. ನನಗೆ ನನ್ನ ಬಗ್ಗೆ ನಿಮ್ ಹಿಂದೆ ಮಾತಾಡಿದ್ರೆ ಮುಂದೆ ಮಾತಾಡಿ. ಹಿಂದೆ ಇದ್ರು ಮುಂದೆ ಇದ್ರು ಕಾಣಲಮ್ಮ, ಮಲಗಿರ್ತೀನಿ. ಸಂಜನಾ, ಓಕೆ ಸಂಜನಾ, ನೀರ್ ತಗೊಂಬ. ನೀರ್ ನಿಲ್ಸು ಸಂಜನಾ. ಏ ಅಲ್ಲ ಸಂಜನಾ, ಬೋರ್ವೆಲ್ ಹೊಡಿ. ಓಕೆ ಸಂಜನಾ, ಬೋರ್ವೆಲ್ ಹೊಡಿ. ಸರಿ ಬಕೆಟ್ ತಗೊಂಡೋಗ್ ಅಲ್ಲಿಡು. ಏ ನನ್ ಕೈ ಆಗಲ್ಲ ನಿರಿ, ಬಾರೋ ನೀನೊಂಚೂರು ಹೆಲ್ಪ್ ಮಾಡೋ. ನಿರಿ ಹೋಗ್, ನಿರಿ ಇಲ್ಲ ಇಲ್ಲ, ನಿರಿ ಯಾವಾಗ ಹಿಂಗ್ ಓಡ್ ಬರ್ತಾನೆ ಹಿಂಗೆ? ನಿರಿ ಹಂಗಲ್ಲ ಸಂಜನ, ಅವಾಗ ಯಾವಾಗ ಬರೋನು ಸಂಜನ ಕರೀತಾಳೆ, ನೋಡ್ಕೋ ಕೆಲ್ಸ ಅನ್ಬಿಟ್ಟು ಓಡ್ ಬಂದ್ಬಿಡ್ತಾನೆ. ಓಕೆ ಬಡಿ, ಇವಾಗ ಮಧ್ಯಕ್ಕೆ ಒಂದ್ ಚಿಕ್ಕ ಬ್ರೇಕ್ ಆಗ್ತಾ ಇನಿ. ನೋಡಿ ನೀವ್ ಇಲ್ಲಿ ನಿಂತ್ಕೊಂಡ್ ತುಂಬಾ ಮಜಾ ತಗೋತಾ ಇರಂತ ಗೊತ್ತು ನಂಗೆ, ಓಡ್ ಬನ್ನಿ ಆಮೇಲೆ ಕರಿತೀನಿ. ಪ್ರಥಮ ಮತ್ತೆ ನಿರಿ ತುಂಬಾ ಕ್ಲೋಸ್ ಫ್ರೆಂಡ್, ಪ್ರಥಮ್ ಅಂತ ಹೇಳ್ತೀನಿ. ಹಾ ಪ್ರಥಮ್, ನೀರ್ ತಗೊಂಬಾ. ನೀರು ನೀರು ನನ್ನ ತರ ಕೇಳ್ತೀರ ಏನು? ನಾನು ಇದನ್ನ ಕಂಡಿಸ್ತೀನಿ ನೋಡಿ, ನಾನು ಈ ಮನೆಗೆ ಬಿಗ್ ಬಾಸ್ ಬಂದಿರೋದು ಎಲ್ಲಾರ ತಲೆನ ಕೆಡಿಸಿ ಎಲ್ಲಾರ ತಲೆಗೆ ಹುಳ ಬಿಟ್ಟು ನಾನು ಕನ್ನಿಂಗ್ ಇರ್ಬೋದು, ಆದ್ರೆ ನಾನು ಇಲ್ಲಿ ಬಂದಿರೋದೇ ಗೆಲ್ಲಕ್ಕೆ. ನಾನು ಆಟ ಆಡಕ್ ಬಂದಿದ್ದೀನಿ. ಏಯ್ ಇಲ್ ಮಾತು, ಇಲ್ ಮಾತು, ಇಲ್ ಮಾತು, ಮಾತಾಡೋ ಮಾತಾಡೋ, ಇಲ್ಲ ಕಂಡ್ರೆಸ್ ಬಿಡ್ತೀನಿ. ಓಕೆ ಇವಾಗ ಸಡನ್ ಕ್ಯಾರೆಕ್ಟರ್ ಚೇಂಜ್, ವಿಜಯ ರಾಘವೇಂದ್ರ ಅವರೇ ನೀರ್ ತಗೊಂಡ್ಬನ್ನಿ.
ಮೀರಾ ಓಕೆ ನನ್ನ ಅಸಿಸ್ಟೆಂಟ್ ಇಲ್ಲಿ ದೊಡ್ಡ ಮನೆ ಹನುಮಂತ ನೀರಂತೆ ಕೊಡಪ್ಪ ಅದೇ ನನ್ನ ಫುಲ್ ಹೆಸರು ಕರೀತಾರೆ ದೊಡ್ಡ ಮನೆ ಅವ್ರ ಮೇಕಪ್ ಇದಾರೆ ದೊಡ್ಡ ಮನೆ ಹನುಮಂತ ಅಂತ ನೀರಂತೆ ನಿರಂಜನ್ಗೆ ಕುಡಿದ್ಬಿಟ್ಟು ನಂಗೆ ಆಮೇಲೆ ಹೇಳಿ ಹೇಗೆ ನೀರು ತಂದು ಕೊಟ್ರಾ ಇಲ್ವಾ ಅಂತ ಓಕೆ ಎಷ್ಟು ನೈನ್ ಸರ್ ನೀರು ತಗೊಂಬನಿ ಸರ್ ನಂಗೆ ಗೊತ್ತಿಲ್ಲ ಓಕೆ ಓಕೆ ಶ್ರುತಿ ಮೇಡಮ್ ನೀರು ತಗೊಂಬನಿ ಕಂದ ತಗೋ ನಿಂತಾನೆ ತಗೋ ನೀರು ಬೇಕಾ ಊಟ ಬೇಕಾ ಏನು ಬೇಕಾದ್ರೂ ಕೇಳು ನೀ ನಮ್ಮನೆ ಮಗ ಇದ್ದಂಗೆ ಇದನ್ನೇ ನಾನು ಅವ್ರಿಗೆ ಅವಾಗ ಅವಾಗ ಹೇಳೋದು ಮಗ ಇದ್ದಂಗೆ ಮಗ ಇದ್ದಂಗೆ ಭುವನ್ ನೀರು ತಗೊಂಬಾ ಈ ಇರೋ ನಿರಂಜನ ತಗೋ ಬರ್ತೀನಿ ಇರೋ ನಿರಂಜನ ಇಲ್ಲಿ ನಿಂತ್ಕೊಂಡು ಕೇಳ್ತೀಯ ಏನು ಲೋಮಗ ಏನು ಸೂಪರ್ ನೀರೆಲ್ಲ ನನ್ ಕೇಳ್ತಿಯಲ್ಲ ಸಂಜಡನ್ ಕೇಳೋ ತಂದು ಕೊಡ್ತಾಳೆ ನೀನು ನನ್ಗಿಂತ ಫ್ರೆಂಡ್ ಅವಳು ಕೊಡ ಫಸ್ಟ್ ನಾನು ನೀರ್ ಕೇಳಿದವಳು ಬಾವಿನೇ ತೋರಿಸ್ತಿಲ್ಲ ನಾನೇನ್ ಮಾಡ್ಲಿ ಓಕೆ ಶಾಲಿನಿ ನೀರ್ ತಗೊಂಡ್ ಬಾ ಏಯ್ ಕಾರುಣ್ಯ ನೀನ್ ಏನಾದ್ರು ಹೇಳೋ ಕೇಳಿದ್ರೆ ನಿನ್ ಮೇಲೆ ಹಾಕ್ ತುಳಿದ ತುಳಿದಾಕ್ ಬಿಡ್ತೀನಿ ಫುಲ್ ಹೈಪರ್ ಆಗ್ತೀವ್ರಿ ಯಾವಾಗ್ಲೂ ಓಂ ಪ್ರಕಾಶ್ ರಾವ್ ಮೂಲೆ ಕುತ್ಕೊಂಡು ಮಾತಾಡ್ಕೊಂಡು ಮಾತಾಡ್ ಇಲ್ಲ ಮಾತಾಡಿ ಯಾರೇನಂತಾರೆ ನೋಡ್ತೇನೆ ನಾನಿದ್ದೀನಿ ಮಾತಾಡಿ ಡಬ್ಬಗಳ ಮಾತಾಡಿ ಭುವನ್ ಸಂಜನಾ ಪೇರ್ ಮಾಡಿದ್ದೆ ಓಂ ಪ್ರಕಾಶ್ ಅವರು ಸರ್ ಇಷ್ಟೆಲ್ಲ ಮಾಡಿದ್ಯಾ ಇವಾಗ ನಿನ್ ಡ್ಯಾನ್ಸ್ ನೋಡಿ ಎಕ್ಸಾಕ್ಟ್ಲಿ ಓಕೆ ಮ್ಯೂಸಿಕ್ ಮಾಡೋಕೆ ನೀ ಇಲ್ಲೇ ಇರೋ ಮ್ಯೂಸಿಕ್ What a talented boy you are, seriously. Hey, girl. Sorry, girl you are. Amazing talent, amazing talent. Okay, ivaga ee ondu act aadmele balashtu drushti agide karunya ninge. So hagagi sheetal kannu alkutiral kannu cameraman kannu ellar kannmele inda serisi naan konne aaki. Hey, hudgir bana first aakade kannu ninge. Nodappa, nodappa, nodappa. ನಾವೇನ್ ಕಾರುಣ್ಯಂಗ್ ಹೇಳ್ಕೊಟ್ವ ಇಲ್ಲ ಸರ್ 60 ದಿನ ಇವಳ ಜೊತೆನೆ ಹೇಗ್ತೀನಿ ಸರ್ ಬಿಗ್ ಬಾಸ್ ಅಲ್ಲ ಅಂತ ಹೇಳೋ ಜನ ತಪ್ಪಿಸ್ಕೊತಾರೆ ಈಗ ನಿಜವಾಗ್ಲೂ
ಎಲ್ಲಾ ಪಾರ್ಟಿಸಿಪೆಂಟ್ಸ್ನ ಅಂದ್ರೆ ಇಲ್ಲಿ ಬಂದೋದಂತ ಇವಳು ಮೈ ಮೇಲೆ ಬಂದೋದಂತ ಎಲ್ಲಾ ಪಾರ್ಟಿಸಿಪೆಂಟ್ಸ್ನ ಮಿಕ 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 ಮಗ ಅಂತ ನೋಡ್ತಾ ಇದಾರೆ ಇಲ್ಲಿ ಪಾಪ ನಮ್ಮ ಚಿನ್ನಾರಿ ಮುತ್ತ. ಸೊ ಅವ್ರನ್ನ ಸುಮ್ಮನೆ ಬಿಟ್ರೆ ಚೆನ್ನಾಗಿರಲ್ಲ. ಸೊ ಹಾಗಾಗಿ ನಮ್ಮ ಚಿನ್ನಾರಿ ಮುತ್ತ ವೇದಿಕೆ ಮೇಲೆ ಬರಬೇಕು. ಈಗ ನಮ್ಮ ಚಿನ್ನಾರಿ ಮುತ್ತ ಅವರು ನಿಜವಾಗ್ಲೂ ಚಿನ್ನಾರಿ ಮುತ್ತ ಆಗೇ ಇರ್ತಾರೆ. ಈಗ ಚಿನ್ನಾರಿ ಮುತ್ತ ಬೆಂಗಳೂರಿಗೆ ಬಂದು ತಪ್ಪಿಸ್ಕೊಂಡಿದ್ದಾರೆ. ಸೊ ಹಳ್ಳಿ ಹುಡುಗಿ ಬಂದು ಹುಡುಕ್ಬೇಕು, ಚಿನ್ನಾರಿ ಮುತ್ತನ ಹುಡುಕ್ಬೇಕು. ಈ ಒಂದು ಸನ್ನಿವೇಶನ ಯಾವ ರೀತಿ ಇವರಿಬ್ರು ಎನಾಕ್ಟ್ ಮಾಡಿದ್ರೆ ನೋಡೋಣ. ಈಗ ನಿಮ್ಮ ಮುಂದೆ ಈ ಒಂದು ಸ್ಕಿಟ್ ಬರಲಿದೆ, ಜೋರಾದ ಚಪ್ಪಾಳೆಯೊಂದಿಗೆ. ಇಷ್ಟೊಂದು ಜನ ಇಲ್ಲಿ ಯಾರು ನನ್ನೋರು, ಇಷ್ಟೊಂದು ಮನೆ ಇಲ್ಲಿ ಎಲ್ಲಿ ನಮ್ಮನೆ, ಎಲ್ಲಿ 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 ನಮ್ಮನೆ, ಇಷ್ಟೊಂದು ಜನ ಇಲ್ಲಿ ಯಾರು. ಮೇಡಮ್ ನಮಸ್ಕಾರ. ಏ ನಮಸ್ಕಾರ, ಯಾರು? ನನ್ನ ಹೆಸರು ಮುತ್ತ ಅಂತ, ನಮ್ಮೂರು ಮಾದಾಪುರ. ನಾನು ಬೆಂಗಳೂರಿಗೆ ತಪ್ಪಿಸ್ಕೊಂಡ್ ಬಂದ್ಬಿಟ್ಟಿದ್ದೀನಿ. ಅಯ್ಯೋ ಹಳ್ಬೇಡ ಪುಟ್ಟ, ಯಾಕೆ ಏನಾಯ್ತು? ನಮ್ಮ ಅಜ್ಜಿ ತೀರ್ಕೊಂಬಿಟ್ರು. ನಮ್ಮ ಅಜ್ಜಿ ಸತ್ತೋದ್ಮೇಲೆ ಗೌಡ ನನ್ನ ಕೆಲ್ಸಕ್ಕೆ ಇಟ್ಕೊಂಡ, ಕೆಲ್ಸಕ್ಕೆ ಇಟ್ಕೊಂಡು ತುಂಬಾ ಕೆಲಸ ಕೊಡ್ತಾ ಇದ್ದ. ಅನ್ನ ಕೊಡ್ತಿರ್ಲಿಲ್ಲ, ನೀರ್ ಕೊಡ್ತಿರ್ಲಿಲ್ಲ ಕುಡಿಯಕ್ಕೆ, ತುಂಬಾ ಹೊಡಿತಾ ಇದ್ದ, ತುಂಬಾ ಬೈತಾ ಇದ್ದ. ಚಿಕ್ಕ ಮಕ್ಕಳಿಗೆಲ್ಲ ಹೊಡಿತಾರಲ್ಲ, ಅಯ್ಯೋ ಒಂದ್ ಕೆಲಸ ಮಾಡ್ಬಿಟ್ಟ, ನೀನ್ ನಮ್ಮನೆಗೆ ಬಾ. ನಿಮ್ಮನೆಗೆ ಬರೋದಿಲ್ಲ, ನೀವು ಕೆಲ್ಸಕ್ಕೆ ಇಟ್ಕೊತೀರಾ ಆಮೇಲೆ? ಇಲ್ಲ ಇಲ್ಲ, ನಮ್ಮ ಮನೆಯಲ್ಲಿ ನಮ್ಮನೆ ಮಗಂತರ ನೋಡ್ಕೊಂಡು ಇಟ್ಕೊಂತೀವಿ. ಆ ತಾತನು ಹಂಗೆ ಹೇಳಿದ ಗೌಡ, ಅಯ್ಯೋ ಅವ್ರಿಗೆ ಯಾರಿಗೋ ಬುದ್ಧಿ ಇಲ್ಲಪ್ಪ. ನಮ್ಮ ಮನೇಲೆಲ್ಲ ಮೆಚೋರ್ಡ್, ನಮ್ಮ ಮನೇಲಿ ತಾತ ಅಜ್ಜಿ ಅಮ್ಮ ಅಪ್ಪ ಮಾವ ಅತ್ತಿಗೆ ಅದೇ ತೊಂದ್ರೆ. ಇವರೆಲ್ಲ ಇದ್ರೆ ಅವ್ರೆಲ್ಲರ ಕಾಲು ನಾನೇ ಒತ್ತಬೇಕು, ನನ್ನ ಕಾಲ ಅವ್ರ ಕೈ ಇದೆ, ಅವರೇ ಅವ್ರ ಕಾಲು ಒತ್ಕೊಂತಾರೆ. ಯಾರು ಹಂಗ ಮಾಡ್ತಾರ? ಅವ್ರ ಕಾಲ ಅವರೇ ಒತ್ಕೊಂಡು ಮಾಡ್ಕೊಂತಾರ ಪುಟ್ಟ. ನೀನ್ ಆತರ ಎಲ್ಲ ಅನ್ಕೊಂಬೇಡ. ನಿನ್ ಸೀಟ್ ನೋಡಿ, ಇಲ್ಲಿ ನೀನ್ ಊರಿಂದ ತಪ್ಸ್ಕೊಂಡ್ ಬಂದಿದೀನಿ ಅಂತ್ಯ, ಆಮೇಲೆ ಸಿಟಿಲಿ ಯಾರು ಗೊತ್ತಿಲ್ಲ ಅಂತ್ಯ, ಎಲ್ಲಿ ಹೋಗ್ಬೇಕು ಅಂತಾನೂ ಗೊತ್ತಿಲ್ಲ, ಮತ್ ಏನ್ ಮಾಡ್ತೀಯ ನಮ್ ಮನೇಲಿ ಬಂದಿರು? ಹೌದು, ನಾನು ಎಲ್ಲಿಗೆ ಬಂದೆ? ಯಾಕೆ ಬಾ, ನಮ್ಮ ಮನೆಗೆ ಬಾ. ನಮ್ಮ ಮನೆಗೆ ಕರ್ಕೊಂಡೋಗಿ ನಮ್ಮ ಅಜ್ಜಿ ತಾತ ನಮ್ಮ ಎಲ್ಲರಿಗೂ ಪರಿಚಯ ಮಾಡ್ಕೊಡ್ತೀನಿ, ಸರಿನಾ? ನಿನ್ನ ಮನೆ ಕಾರುಣ್ಯ, ನೀವೇ ಬನ್ನಿ ವಾಪಸ್ ಊರಿಗೆ ಹೋಗ್ಬೇಕು. ಕಾರುಣ್ಯನ ಇದೇನು ದೊಡ್ಡ ತರ ಮಾತಾಡ್ತಿದ್ಯಾ? ಅಲ್ಲ ಅದು ಮಾತಾಡ್ತಾ ಮಾತಾಡ್ತಾ ದೊಡ್ಡನಾಗ್ಬಿಟ್ಟೆ. ಯಾಕಂದ್ರೆ ಎಷ್ಟು ದಿವಸ ಅಂತ, ನಾನು 18-14 ವರ್ಷದ ನಂತರ ಇರಕ್ಕಾಗುತ್ತೆ, ಇವಾಗ 37 ವರ್ಷ ಆಗಿದೆ. ಬೇಕಾದ್ರೆ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡೋಣ. ಓ, ಎರಡು ಕನಸು ನನ್ನ? ಒಂದು ಕನಸು ನೀವಾಗಿ, ಇನ್ನೊಂದು ಕನಸು ಬಂದಿಲ್ಲ. ಕೃಷಿ? ಹೌದು, ಕೃಷಿ ಅವರ. ಓಕೆ, ನಿಜವಾಗ್ಲು ಕಾರುಣ್ಯ ಅಂಡ್ ನಮ್ಮ ಚಿನ್ನಾರಿ ಮುತ್ತ ಅವರ ಆಕ್ಟಿಂಗ್ ಸೂಪರ್ ಆಗಿದ್ದು, ಜೋರಾಗಿ ಚಪ್ಪಾಳೆ. ಈಗ ಇವರಿಬ್ರು ಅದ್ಭುತವಾದ ಡ್ಯಾನ್ಸರ್ಸ್, ಸ್ಟಾರ್ಟಿಂಗ್ ಅಲ್ಲಿ ನೀವು ಕೂಡ ನೋಡಿದ್ದೀರಾ. ಸೊ ಇವರು ಡ್ಯಾನ್ಸ್ ಮಾಡದೆ ಹಾಗೆ ಹೋದರೆ ಖಂಡಿತವಾಗ್ಲೂ ಇಲ್ಲಿ ಯಾರು ನಮ್ಮನ್ನ ಕ್ಷಮಿಸೋದಿಲ್ಲ. ಈಗ ಇವರಿಬ್ರು ಡ್ಯಾನ್ಸ್ ಮಾಡ್ತಾರೆ, ಆದ್ರೆ ಡ್ಯಾನ್ಸ್ ಅಲ್ಲಿ ಒಂದು ಟ್ವಿಸ್ಟ್ ಏನು ಅಂದ್ರೆ, ಇಬ್ರು ಅವ್ರು ಅವರಾಗಿ ಡ್ಯಾನ್ಸ್ ಮಾಡೋದಿಲ್ಲ, ಬದಲಾಗಿ ಇಬ್ರು ಒಂದು ಸಣ್ಣ ಪುಟ್ಟ ಚಿಕ್ಕ ಇಷ್ಟು ಮಕ್ಕಳಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಸೊ ಅಲ್ಲಿ ಅವ್ರ ತಿನ್ನಲ್ಲಿ ಮುಟ್ಟ, ಅವ್ರ ತಿನ್ನಲ್ಲಿ ಮುಟ್ಟಿ. ಓಕೆ ಓಕೆ, ಮ್ಯೂಸಿಕ್ ಹಾಕಿ ಅಂಕಲ್ ಪ್ಲೀಸ್, ಮ್ಯೂಸಿಕ್ ಹಾಕಿ. ನಮ್ಗೆ ಕೆಲಸ ಬಾ, ಚಾಕ್ಲೇಟ್ ತಿನ್ನೋಣ. ಅಮೇಝಿಂಗ್, ಅಮ್ಮಮ್ಮಮ್ಮ ಏನ್ ಮಾಡಿದ್ರಿ ಅಲ್ಲಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ರಿ. ಇಷ್ಟೆಲ್ಲ ಪ್ರತಿಭೆಗಳನ್ನ ನೋಡಿದ್ಮೇಲೆ ರಾಗಣ್ಣ ಹಾಡ್ರೆ ಇದ್ರೆ ಹೆಂಗೆ, ಅದು ಒಂಥರ ಎಂಡ್ ಆಗಲ್ಲ. ಅದು ನಿಮ್ ಸಿನಿಮಾದ ಒಂದು ಸೂಪರ್ ಡೂಪರ್ ಸಾಂಗ್ ಹೇಳಿ. ನಾನು ಹಾಡ್ತೀನಿ ಅಂತ ಗೊತ್ತಾಗಿದ್ದೆ ಎಸ್ ನಾರಾಯಣ್ ಸರ್ ಇಂದ. ಸೇವಂತಿ ಸೇವಂತಿ ಸಿನಿಮಾದಲ್ಲಿ ಆ ಜಾಜಿ ಮಲ್ಲಿಗೆ ಹಾಡನ್ನ ಅವರು ಧೈರ್ಯ ಮಾಡಿ ಹಾಡಿಸದೆ ಹೋಗಿದ್ದಿದ್ರೆ ಬಹುಶಃ ನನಗೆ ಗೊತ್ತಿರ್ತಿರ್ಲಿಲ್ವನೋ ನಾನು ಹಾಡ್ತೀನಿ ಅಂತ. ಬಟ್ ಥ್ಯಾಂಕ್ಸ್ ಸರ್, ಇನ್ನೊಂದ್ಸಲ ನಿಮಗೆ ನಾನು ಥ್ಯಾಂಕ್ಸ್ ಹೇಳ್ತಾನೆ ಇರಬೇಕು.
Thank you, Vijay. Thank you so thank much. You, thank you. Thanks Please. For the opportunity. Thank you. Thank you. ಈಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಹಲೋ ಹಲೋ ಹಲೋ, ಬ್ರೇಕಿಂಗ್ ನ್ಯೂಸ್ ಹೇಳ್ಬೇಕಾದವಳು ನಾನು. ಓಕೆ, ಎತ್ಕಳಿ ತಕಳಿ ಮುಂದರ್ಸ್ಕೊಳ್ಳಿ. ಎಕ್ಸಾಕ್ಟ್ಲಿ, ಇಲ್ಲಿ ಒಂದು ಹೆಣ ಬಿದ್ದಿದೆ. ನನ್ನ ಮಗನ್ ಚಾನಲ್ ಅವ್ರು ಬಂದು ಲೈವ್ ನ್ಯೂಸ್ ಕೊಡ್ತಾ ಇದ್ದಾರೆ, ಅದು ಬ್ರೇಕಿಂಗ್ ನ್ಯೂಸ್. ಆ ಬ್ರೇಕಿಂಗ್ ನ್ಯೂಸ್ ಅನ್ನ ನೋಡೋಣ. ಸೊ ಪ್ಲೀಸ್ ವೆಲ್ಕಮ್ ಪಂಚ್ ಪಾಂಟರ್ಸ್ ಆನ್ ಸ್ಟೇಜ್ ಪ್ಲೀಸ್. ನಮ್ಮ ಅಪ್ಪ ಬೇಡ ಬೇಡ ಅಂದ್ರು, ಅವ್ರಿವ್ರ ಕಾಲ್ ಹಿಡ್ದು ಗೌರ್ಮೆಂಟ್ ಕೆಲಸ ಕೊಡ್ಸಿದ್ರು. ಈಗ ನೋಡಿ ನನ್ನನೇ ಬರೋಣ, ಆಫೀಸಲ್ಲಿ ರೆಸ್ಟ್ ತಗೊಂಡು ಸಾಕಾಗೋಯ್ತು. ಸ್ವಲ್ಪ ಟಿ ವಿ ನೋಡಿ ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ. ಯಾವ ಚಾನಲ್ ಹಾಕೋದು? ನ್ಯೂಸ್ ನೋಡೋಣ. ಬ್ರೇಕಿಂಗ್ ನ್ಯೂಸ್ ಕರೆಕ್ಟ್ ಟೈಮ್ಗೆ ಹಾಕಿದ್ದೀನಿ. ಬ್ರೇಕಿಂಗ್ ನ್ಯೂಸ್ ಅಂತೆ, ಹೆದ್ದಾರಿಯಲ್ಲಿ ಭಾರಿ ಭೀಕರ ಅಪಘಾತ. ಅಪಘಾತದ ತೀವ್ರತೆಯನ್ನ ಕಂಡು ಬೆಚ್ಚಿ ಬಿದ್ದ ಸ್ಥಳೀಕರು, ರಕ್ತವಾಗಿದೆ ಒಂದು ರಸ್ತೆ. ಅಯ್ಯಯ್ಯೋ ಪಾಪ, ಯಾರ್ ಸತ್ರೋ ಏನೋ. ಈ ಅಪಘಾತದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಮಂಜುನಾಥ್ ಅವರು. ಹಾಗೆ ಈ ಅಪಘಾತ ಹೇಗಾಯ್ತು ಅಂತ ನೋಡೋಣ, ಬನ್ನಿ. ಆಗಲ್ಲ ಕಣರೇ, ಆಗಲ್ಲ, ಆಕ್ಸಿಡೆಂಟ್ ಮಾಡಿ ನೀವಲ್ಲಿ ಕಾಣ್ತಾ ಇಲ್ಲ ಮಂಜುನಾಥ್ ಅವರೇ. ಹೇಳಿ ಮಂಜುನಾಥ್ ಅವರೇ. ಸರಿಯೋ ಸರಿಯೋ, ಸಾರಿ ವೇದಿಕಾ, ಈ ದೈತ್ಯಾಕಾರಗಳ ನಡುವೆ ಈ ಸಣ್ಣಾಕಾರ ಕಾಣ್ಲಿಲ್ಲ, ಸಾರಿ. ಹಲೋ ವೇದಿಕಾ ಹೇಳು. ನಮಸ್ಕಾರ ಮಂಜುನಾಥ್ ಅವರೇ. ಹೇಳು ವೇದಿಕಾ. ಹಾಯ್, ಹೇಗಿದ್ಯಾ ಮಂಜುನಾಥ್? ಅದು ಸಾರಿ ವೇದಿಕಾ, ಸಿಗ್ನಲ್ ಪ್ರಾಬ್ಲಮ್ ಅನ್ಸುತ್ತೆ, ನೆಟ್ವರ್ಕ್ ಇರೋ ಕಡೆ ಬಾ ಪ್ಲೀಸ್. ಓಕೆ ಮಂಜುನಾಥ್, ಜಸ್ಟ್ ಎ ಮಿನಿಟ್. ಮಂಜುನಾಥ್, ಸೋ ಸಾರಿ ವೇದಿಕಾ, ಏನು ಈಗ ನೀ ಏನ್ ಭೀಕರ ಅಪಘಾತ ಅಂತ ಹೇಳ್ತಿದ್ದಲ್ಲ, ಆ ಸ್ಥಳದಲ್ಲಿ ನಾನೀಗಿದ್ದೇನೆ ವೇದಿಕಾ. ಓಕೆ ಮಂಜುನಾಥ್, ಈ ಒಂದು ಅಪಘಾತ ಹೇಗಾಯ್ತು ಅಂತ ನಿಮ್ಗೆ ಏನಾದ್ರೂ ಮಾಹಿತಿ ಸಿಗ್ತಾ ಮಂಜುನಾಥ್? ಖಂಡಿತ ವೇದಿಕಾ, ನಿನ್ನೆ ರಾತ್ರಿಯಿಂದ ಕೂಡ ನಾನು ಮತ್ತು ಈ ನಮ್ಮ ಕ್ಯಾಮ್ರಾ ವುಮೆನ್ ಸುಷ್ಮಿತಾ ಏನಿದ್ದಾರೆ ಕಷ್ಟಪಟ್ಟು ಇಡೀ ರಾತ್ರಿ ಈ ಜಾಗವನ್ನ ಪತ್ತೆ ಮಾಡಿದ್ದೇವೆ. ಸದ್ಯ ಈಗ ನಾವು ಅಪಘಾತವಾದ ಸ್ಥಳದಲ್ಲಿ ಇದ್ದೇವೆ ವೇದಿಕಾ. ಎಲ್ಲಪ್ಪ ರಕ್ತದ ಕೆರೆ ಅಂದ್ರು, ಏನು ಕಾಣಿಸ್ತಾನೆ ಇಲ್ಲ ಅಲ್ಲಿ. ಅದು ನೀವು ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿದಾಗ, ಅಬ್ಸರ್ವ್ ಮಾಡಿದಾಗ ಗೊತ್ತಾಗುತ್ತೆ. ಮಂಜು ನೋಡಿ ಸ್ವಲ್ಪ ಕ್ಲಿಯರ್ ಮಾಡಿ ಸರ್ ಪ್ಲೀಸ್. ಲೈವ್ ಟೇಕ್ ಆಗ್ತಿದೆ ಪ್ಲೀಸ್, ಆಮೇಲೆ ಕರಿತೀನಿ. ಓಕೆ 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 ಓಕೆ. ಇಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸಿದಾಗ ಟೇಕ್ ಆಗ್ತಿದೆ, ಆಮೇಲೆ ಬನ್ನಿ ಆಯ್ತಾ? ಅಲ್ಲ ನೀವು ಸೂಕ್ಷ್ಮವಾಗಿ ನೋಡ ಅಂತ ಹೇಳಿದ್ರೆ ಆಮೇಲೆ ನೋಡ್ತೀರಿ ಪ್ಲೀಸ್. ಓಕೆನಾ? ಟೇಕ್ ನೀವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಿದಾಗ ಅಬ್ಸರ್ವ್ ಮಾಡಿದಾಗ ಗೊತ್ತಾಗುತ್ತೆ ಇಲ್ಲಿ ಅಪಘಾತದ ತೀವ್ರತೆ ಎಷ್ಟಿತ್ತು ಅಂತ. ಇಲ್ಲಿ ಅಪಘಾತವಾದ ದೇಹ ಮಾತಾಡ್ತೀರಾ ಪ್ಲೀಸ್ 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 ಮಾತಾಡ. ನಮಗೆ ಮಲ್ಲ ಫಿಲಂ ಇಂದ ಪ್ಲೇ ಮಾಡಿ. ಇದು ಮ್ಯೂಸಿಕ್ ಚಾನಲ್ ಅಲ್ಲ, ನ್ಯೂಸ್ ಚಾನಲ್. ಮೊದ್ಲೇ ಹೇಳ್ಬೋಕ್ತಾನೆ. ಓಕೆ, ಇಲ್ಲಿ ನಾವು ಟೇಕ್ ಓಕೆನಾ? ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿದಾಗ ಗೊತ್ತಾಗುತ್ತೆ ಇಲ್ಲಿ ಅಪಘಾತದ ತೀವ್ರತೆ ಎಷ್ಟಿತ್ತು ಅಂತ. ಇಲ್ಲಿ ಅಪಘಾತವಾದ ದೇಹ ಸುಮಾರು ಇಲ್ಲಿಂದ 100 ಮೀಟರ್ ಆಚೆ ಬಿದ್ದಿದೆ ವೇದಿಕಾ. ಮಂಜುನಾಥ್ ಅಂದ್ರೆ ನೀವ್ ಹೇಳ್ತಾ ಇದ್ರೆ ಈಗ ಆ ಒಂದು ವಾಹನ ಅಷ್ಟೊಂದು ಫೋರ್ಸ್ ಆಗಿ ಗುದ್ದಿದೆ ಅಂತ ಹೇಳ್ತಾ ಇದ್ರಾ ಮಂಜುನಾಥ್ ಅವ್ರೆ? ನಮ್ ತಾಯಣಗೂ ಇಲ್ಲ ಅದು. ಸಾರಿ, ಖಂಡಿತ ಫೋರ್ಸ್ ಆಗಿ ಸ್ಪೀಡ್ ಅಂತ ಏನ್ ಹೇಳ್ತೇವೆ ಆ ರೀತಿ ಗುದ್ದಿದಾಗ ಬಾಡಿ ಅಲ್ಲೇ ಬಿದ್ದಿತ್ತು. ಈ ನಾಯಿಗಳು ಅಂದ್ರೆ ಈ ಬಿದಿ ನಾಯಿಗಳು ಅಂತ ಏನ್ ಹೇಳ್ತೇವೆ ಅಂದ್ರೆ ಈ ಬೌ ಬೌ ಬೊಗಳ್ತಕ್ಕಂತ ನಾಯಿಗಳು ಅವು ಏನಿದಾವೆ ಈ ದೇಹವನ್ನ ಸುಮಾರು ಇಲ್ಲಿಂದ 100 ಮೀಟರ್ ಆಚೆಗೆ ಧರಣೆ ಧರ ಧರಣೆ ಅಂತ ಹೇಳ್ಕೊಂಡು ಹೋಗಿದಾವೆ ವೇದಿಕಾ. ಕೆ ಮಂಜುನಾಥ್, ಈಗ ನೀವ್ ಹೇಳ್ತಾ ಇದೀರಿ ಒಂದು ಅಪಘಾತಕ್ಕೆ ಕಾರಣ ಏನು ಅಂತ ಹೇಳ್ತೀರಾ ಮಂಜುನಾಥ್ ಅವ್ರೆ? ಖಂಡಿತ ವೇದಿಕಾ, ಹೇಳಲೇಬೇಕಾಗಿದೆ. ಈ ಚಾಲಕ ಅತಿ ವೇಗವಾಗಿ ಬಂದಿದ್ದೆ ಅಂದ್ರೆ ಈ ಸ್ಪೀಡ್ ಅಂತ ಏನ್ ಹೇಳ್ತೇವೆ ಈ ಫಾಸ್ಟ್ ಅಂತ ಏನ್ ಹೇಳ್ತೇವೆ ಆ ರೀತಿಯಾಗಿ ಬಂದದ್ದೇ ಇದಕ್ಕೆ ಮುಖ್ಯವಾದ ಕಾರಣ ಅನ್ಬಹುದು ವೇದಿಕಾ. ವೇದಿಕಾ, ಇಲ್ಲೊಂದು ಮುಖ್ಯವಾಗಿ ನೀವು ಗಮನಿಸಬೇಕಾಗಿದೆ, ಇಲ್ಲಿ ರೋಡ್ ಇದೆ, ರೋಡ್ ಮೇಲೆ ಟಾರ್ ಇದೆ, ಆ ಟಾರ್ ಕೂಡ ಅನಾದಿ ಕಾಲದಿಂದಲೂ ಬ್ಲ್ಯಾಕ್ ಕಲರ್ ಆಗಿದೆ. ಆದ್ರೆ ಈಗ
ಈ ಆಕ್ಸಿಡೆಂಟ್ ಆಗಿರುವ ಕಾರಣದಿಂದ ಈ ರೋಡ್ ಅನ್ನೋದು ಏನಿದೆ ಈ ಕೆಂಪಾಗಿದೆ, ಅಂದ್ರೆ ಈ ರೆಡ್ ಅಂತ ಏನ್ ಹೇಳ್ತೀವಲ್ಲ ಆ ಕಲರ್ ಆಗಿದೆ ವೇದಿಕ. ಓಕೆ ಮಂಜುನಾಥ್ ಅವರೇ, ಆ ಒಂದು ವಾಹನ ನೀವೇನಾದ್ರೂ ಕ್ಯಾಮ್ರಾದಲ್ಲಿ ಕ್ಯಾಚ್ ಹಿಡಿಯೋಕೆ ಆಗುತ್ತಾ ಮಂಜುನಾಥ್ ಅವರೇ? ಆಯ್ತಾ ಅದೇನಾದ್ರೂ ಆಗಲ್ಲ ಅಂದ್ರೆ ನಮ್ ಬಾಸ್ ಮ್ಯಾಟ್ ತಗೊಂತಾನೆ ಮಂಜುನಾಥ್. ಅದು ಖಂಡಿತ ಖಂಡಿತ ವೇದಿಕ ಸರ್, ಆಕ್ಸಿಡೆಂಟ್ ಆಗಿದೆ ಆಮೇಲೆ ಹೇಳ್ತೇನೆ ಪ್ಲೀಸ್. ಖಂಡಿತ ವೇದಿಕ, ಆ ವಾಹನವನ್ನ ನಾನು ಮತ್ತು ನಮ್ಮ ಸುಶ್ಮಿತಾ ಕೂಡಿ ನಿನ್ನೆ ರಾತ್ರಿಯಿಂದ ಅದನ್ನ ಪತ್ತೆ ಮಾಡಿದೀವಲ್ವ. ಓಕೆ ಮಂಜುನಾಥ್ ಅವರೇ, ಈಗ ನೀವೇನು ತೋರಿಸ್ತಾ ಇರುವಂತ ದೃಶ್ಯದಲ್ಲಿ ಯಾವುದೇ ಒಂದು ದೇಹ ಕಾಣ್ತಾ ಇಲ್ಲ ಮಂಜುನಾಥ್ ಅವರೇ, ಬರೀ ಎರಡು ಕೈಗಳು ಮಾತ್ರ ಕಾಣ್ತಾ ಇದೆ ಮಂಜುನಾಥ್ ಅವರೇ. ಹೇಳಿ ಮಂಜುನಾಥ್. ಹಾ ಮಂಜುನಾಥ್ ಹೇಳಿ. ಮಂಜುನಾಥ್ ಮಂಜುನಾಥ್ ಲಾ ಮಂಜುನಾಥ್. ಅದು ಹಲೋ ವೇದಿಕಾ ಕೇಳ್ತಾ ಇದೆ ಅದು ವಚನ ವೇದಿಕಾ. ಸಿಗ್ನಲ್ ಪ್ರಾಬ್ಲಮ್ ಅನ್ಸುತ್ತೆ, ನೆಟ್ವರ್ಕ್ ಇರೋ ಕಡೆ ಬಾಪ್ಲಿ ವೇದಿಕಾ. ಸಾರಿ ವೇದಿಕಾ, ಖಂಡಿತ ನೀ ಏನೀಗ ವಾಹನವನ್ನ ಕೇಳ್ತಾ ಇದ್ರಿ, ಆ ಖಂಡಿತವಾಗಿ ವಾಹನವನ್ನ ನಾವು ಪತ್ತೆ ಮಾಡಿದ್ದೇವೆ, ಅದನ್ನ ಈಗ ನಾವು ವೀಕ್ಷಕರಿಗೆ ತೋರಿಸ್ತಾ ಇದ್ದೇವೆ. ಬನ್ನಿ ಜೂಮ್ ಸುಶ್ಮಿತಾ ಜೂಮ್ ಜೂಮ್ ಸುಶ್ಮಿತಾ ಜೂಮ್ ಜೂಮ್ ಸುಶ್ಮಿತಾ ಜೂಮ್. ನಾನು ಹೇಳ್ತಿದ್ದೇನೆ ತಾನೆ. ನೀವೀಗ ನೋಡ್ತಾ ಇದ್ದೀರಾ ಈ ಭೀಕರ ಅಪಘಾತಕ್ಕೆ ಕಾರಣವಾಗಿರ್ತಕ್ಕಂತ ವಾಹನ ಸೈಕಲ್ ಲೇ. ಇದ್ರಲ್ಲಿ ಗುದ್ದಿದ್ರೆ ಯಾವ ಮಹಾ ಆಕ್ಸಿಡೆಂಟ್ ಆಗತ್ರೋ, ಯಾವ ಸಾಯ್ತಾರೆ ಲೇ. ಓಕೆ ಮಂಜುನಾಥ್ ಅವರೇ, ಒಂದು ಮೃತಪಟ್ಟವ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಕ್ತಾ ಮಂಜುನಾಥ್ ಅವರೇ? ಖಂಡಿತ ವೇದಿಕಾ, ನಾನು ಆಗ್ಲೇ ಹೇಳಿದಾಗೆ ನಾನು ಮತ್ತು ನಮ್ಮ ಕ್ಯಾಮ್ರಾ ವುಮೆನ್ ಸುಶ್ಮಿತಾ ಇಡೀ ರಾತ್ರಿ ಕಷ್ಟಪಟ್ಟು ಆ ದೇಹವನ್ನ ಹುಡುಕಿದ್ದೇವೆ. ಆ ಕಳ್ಕೊಂಡಂತ ದೇಹ ಒಂದು ಸಾಮಾನ್ಯವಾದ ಜೀವವಲ್ಲ, ಒಂದು ಅಮೂಲ್ಯವಾದ ಜೀವ. ಆ ಜೀವ ಯಾವುದು ಅಂದ್ರೆ ಒಂದು ಸಣ್ಣ ಕೋಳಿ ಮರಿ. ಕೋಳಿ ಮರಿನ? ಅಯ್ಯೋ ಪಾಪಿಗಳ, ಕೋಳಿ ಮರಿ ಸತ್ತಿದ್ನೆ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಿ ಫೀಲ್ಡ್ ಅಪ್ ತಗೊಂಡ್ರಲ್ರು. ಓಕೆ ಮಂಜುನಾಥ್ ಅವರೇ, ಈಗ ಅದೇನಾಗಿದೆ ಅಂತಂದ್ರೆ ಆ ಒಂದು ಕೋಳಿಯನ್ನ ಕಳೆದುಕೊಂಡಂತ ಮಾಲೀಕರು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಮಂಜುನಾಥ್ ಹೇಳಿ ಮಂಜುನಾಥ್ ಅವರೇ. ಖಂಡಿತ ವೇದಿಕಾ, ಇದೊಂದು ದುಃಖಮಯವಾದ ಒಂದು ಬೇಸರದ ಸಂಗತಿಯಾಗಿದೆ. ಅವರು ಅದೆಷ್ಟು ದುಃಖದ ಮಡುವಿನಲ್ಲಿದ್ದಾರಂತ ಅಂದ್ರೆ ನಾವು ಅವ್ರನ್ನ ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಪಟ್ಟಿವಿ, ಆದ್ರೂ ಕೂಡ ನಮ್ ಕೈಲಾಗ್ಲಿಲ್ಲ. ಈಗ ಖಂಡಿತ ನಾವು ಅವ್ರನ್ನ ಮಾತಾಡ್ಸೋಣ. ಈ ಕೋಳಿ ಮರಿಯ ಮಾಲೀಕರಾಗಿರ್ತಕ್ಕಂಥ ಶ್ರೀಮಾನ್ ಮಲ್ಯ ಅವ್ರು ನಮ್ಮ ಜೊತೆ ಇದ್ದಾರೆ, ನೇರವಾಗಿ ಅವ್ರನ್ನ ನಾವು ಮಾತಾಡ್ಸೋಣ. ಮಲ್ಯವರೇ ಬನ್ನಿ. ಕ್ಯಾಮ್ರಾ ಆನ್ ಇದೆ ಸರ್. ನೋಡ್ತಾ ಇದ್ದೀರಾ ವೀಕ್ಷಕರೆ, ಅವ್ರು ಎಷ್ಟು ದುಃಖಿತರಾಗಿದ್ದಾರೆ, ಅದನ್ನ ನೋವನ್ನ ಒಬ್ಬರೇ ಹೇಗೆ ಅನುಭವಿಸ್ತಾ ಇದ್ದಾರಂತ ನೀವು ನೋಡ್ತಾ ಇದ್ದೀರಾ. ನೇರವಾಗಿ ಅವರನ್ನೇ ಪ್ರಶ್ನೆ ಮಾಡಿಬಿಡೋಣ, ಆ ದುಃಖವನ್ನ ನಮ್ಮ ಮುಂದೆ ಹಂಚ್ಕೊಳ್ಳಿ. ಈ ಶ್ರೀಮಾನ್ ಮಲ್ಯವರೇ, ನೀವೇನೀಗ ನಿಮ್ಮ ಜೀವನ ಸಂಗಾತಿ ಅಂತಿದ್ದ ಕೋಳಿ ಮರಿಯನ್ನ ಕಳೆದುಕೊಂಡಿದ್ದೀರಾ, ಆ ಸಾವಿನ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಮಾನ್ಯ ಮಹಿಳೆಯರೇ ಮತ್ತು ಮಹನೀಯರೇ, ನಾನೊಂಥರ ಎಲೆಮರೆ ಕಾಯಿ ಇದ್ದಾಗೆ ಸತ್ತಿರೋದು ಸಾಮಾನ್ಯ ಕೋಳಿ ಅಲ್ಲ, ನನಗೆ ಅನ್ಯಾಯವಾಗಿದೆ. 10 ಕೋಟಿ ಪರಿಹಾರ ಕೊಡಿಸಿ. 10 ಕೋಟಿ ಲಾಸ? ಕೋಳಿ ಮರಿ ಸತ್ತಿದ್ಕೆ 10 ಕೋಟಿ ಲಾಸ? ಮಂಜುನಾಥ್ ಅವರೇ, ಅದು ಹೇಗೆ ಅಂತ ನಮ್ಮ ವೀಕ್ಷಕರಿಗೆ ನೀವು ಒಂದ್ ಸ್ವಲ್ಪ ಬಿಡಿಸಿ ಹೇಳ್ಬೇಕಾಗುತ್ತೆ ಮಂಜುನಾಥ್ ಅವರೇ. ಖಂಡಿತ ವೇದಿಕಾ, ನಮಗೂ ಕೂಡ ಇದು ಅರ್ಥ ಆಗ್ತಾ ಇಲ್ಲ. ಒಂದು ಕೋಳಿ ಮರಿಯನ್ನ ಕಳೆದುಕೊಂಡಿದ್ದರಿಂದ ಇದು 10 ಕೋಟಿ ರೂಪಾಯಿ ಹೇಗೆ ಲಾಸ್ ಆಯ್ತು ಅನ್ನೋದು ಇದೊಂದು ಅಖಂಡ ಕರ್ನಾಟಕದ ಯಕ್ಷ ಪ್ರಶ್ನೆಯಾಗಿದೆ. ಈಗ ನಾವು ಅವರನ್ನೇ ನೇರವಾಗಿ ಕೇಳೋಣ. ಸರ್, ಅದು ಹೇಗೆ 10 ಕೋಟಿ ರೂಪಾಯಿ ಲಾಸ್ ಆಯ್ತು ಅಂತ ಹೇಳ್ತಿದ್ದೀರಾ? ನಾನೊಂಥರ ಎಲೆಮರೆ ಕಾಯಿ ಇದ್ದಾಗೆ ಡೈರೆಕ್ಟ್ ಮ್ಯಾಟ್ರಿಕ್ ಬನ್ನಿ. ನಿಮ್ಮ ಕೋಳಿ ಸ್ವಲ್ಪ ಬ್ಯಾಕ್ ಸೈಡ್ ರೋಲಿಂಗ್ ರೋಲಿಂಗ್ ಆಕ್ಷನ್. ಸರಿರೋದು ಸಾಮಾನ್ಯ ಕೋಳಿ ಮರಿ ಅಲ್ಲ, ಅದು ನವಿಲು. ನವಿಲ ಪಂಚರಂಗಿ ನವಿಲ, ನವಿಲ ಪಂಚರಂಗಿ ನವಿಲ. ಸತ್ತಿರೋದು ಕೋಳಿ ಅಲ್ವೇನ್ರಿ? ಸತ್ತಿರೋದು ಕೋಳಿ ಅಂತ ಗೊತ್ತು, ಆದ್ರೆ ನಾನು ಅದಕ್ಕೆ ಪ್ರೀತಿಯಿಂದ ನವಿಲೆ ಅಂತ ಕರೀತಿದ್ದೆ.
ಒಂದು ಕೋಳಿಯ ಮಾಲೀಕರು ಅದಕ್ಕೆ ಪ್ರೀತಿಯಿಂದ ನವಿಲು ಅಂತ ಕೂಡ ಹೆಸರಿಟ್ಟಿದ್ರಂತೆ ಈಗ ಅದರ ಬಗ್ಗೆ ಕೂಡ ನಮ್ಮ ಮಂಜುನಾಥ್ ಅವರು ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ ಹೇಳಿ ಮಂಜುನಾಥ್ ಅವರೇ ಹೇಳಿ ಖಂಡಿತ ವೇದಕ ನಾವು ಇದರ ಬಗ್ಗೆ ಹೇಳಬೇಕು ಇದೊಂದು ಹೃದಯ ವಿದ್ರಾವಕರಣ ಘಟನೆಯಾಗಿದೆ ಮನ ಕುಲುಕುವಂತ ಕಥೆ ಇದರ ಹಿಂದಿದೆ ಅದೇನಂದ್ರೆ ಇತ್ತೀಚೆಗೆ 3 ತಿಂಗಳ ಹಿಂದೆ ತಮ್ಮ ಪ್ರೀತಿಯ ಮಡದಿಯನ್ನ ಇವರು ನನಗೆ ಮದುವೆ ಆಗಿಲ್ಲ ಆಗುತ್ತೆ ಸರ್ ಪ್ಲೀಸ್ ಆಗುತ್ತೆ 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 ಪ್ಲೀಸ್ ತಮ್ಮ ಪ್ರೀತಿಯ ಮಡದಿಯವನವರು ಇತ್ತೀಚೆಗೆ ಕಳೆದುಕೊಂಡಿದ್ದಾರೆ ನನಗೆ ಮದುವೆ ಆಗಿಲ್ಲ ಆಗುತ್ತೆ ಸರ್ ಮಾಡ್ತೀವಿ ಅಂದ್ವಲ್ಲ ಪ್ಲೀಸ್ ಮಾಡ್ತೀವಿ ಮದುವೆ ಮಾಡ್ತೀವಿ ಓಕೆ ಈಗ ಅವರು ಪ್ರೀತಿಯ ಮಡದಿಯನ್ನು ಕಳೆದುಕೊಂಡಿದ್ದಾರೆ ಆಕೆಯ ಹೆಸರು ಕೂಡ ನವಿಲು ಎಂಬುದು ನಾವಿಲ್ಲಿ ನೋಡಬಹುದು ಆ ನವಿಲು ಎಂಬ ಹೆಸರನ್ನೇ ಆ ಕೋಳಿ ಮರಿಗೆ ಇಟ್ಟು ಆ ತಮ್ಮ ಪ್ರೀತಿಯ ಮಡದಿಯ ಪ್ರೀತಿಯನ್ನ ಆ ಕೋಳಿ ಮರಿಯಲ್ಲಿ ಕಾಣ್ತಿದ್ರು ಅನ್ನೋದು ನಾವು ಮೆಚ್ಚಲೇಬೇಕು ವೇದಿಕೆ ಅಖಂಡ ಕರ್ನಾಟಕ ಜನತೆಯ ಮುಂದೆ ನನ್ನ ಜೀವನದ ಸತ್ಯವಾದ ಮಾತು ಹೇಳ್ತಿದ್ದೀನಿ ನನಗೆ ಮದುವೆ ಆಗಿಲ್ಲ 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 ನೋಡಿದ್ರಲ್ಲ ವೀಕ್ಷಕರೇ ಅವರು ಒಂದೇ ಬಾರಿಗೆ 2 ಜೀವಗಳನ್ನ ಕಳೆದುಕೊಂಡು ಅದೆಷ್ಟು ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಾರೆ ಅಂತ ಓಕೆ ವೀಕ್ಷಕರೇ ಈ ದುಃಖದ ಮಡುವಿನಲ್ಲೇ ನಾವು ನೋವನ್ನು ಮರಿಬಾರ್ದು ಅದಕ್ಕೋಸ್ಕರ ನಾವು ಇನ್ನಷ್ಟು ಅವರನ್ನ ಮಾತಾಡ್ಸೋಣ ಶ್ರೀಮಾನ್ ಮಲ್ಲಿ ಅವರೇ ಈ ಕೋಳಿ ಸಾವಿನ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯ ಏನ್ ಹೇಳಕ್ ಇಷ್ಟಪಡ್ತೀರಾ ಸತ್ತಿರೋದು ಸಾಮಾನ್ಯ ಕೋಳಿ ಮರಿ ಅಲ್ಲ ಅದು ನನ್ನ ಬಾಳಿನ ಭಾಗ್ಯ ದೇವತೆ ಆ ಕೋಳಿ ಮರಿ ದೊಡ್ಡದಾದ್ಮೇಲೆ ದಿನಾಲು ಒಂದ್ ಮೊಟ್ಟೆ ಇಡೋದು ತಿಂಗಳಿಗೆ 30 ಆಗ್ತಿತ್ತು ವರ್ಷಕ್ಕೆ 365 ನೀವ್ಯಾಕ್ ಕಳ್ತಿದ್ದೀರಾ ಮೊಟ್ಟೆ ನೀವ್ ಇಡ್ತಿದ್ರ ಕೋಳಿ ಮೊಟ್ಟೆ ಇಡ್ತಿತ್ತು ಮೊಟ್ಟೆ ಮರಿ ಆಗ್ತಿತ್ತು ಮರಿ ಮೊಟ್ಟೆ ಮೊಟ್ಟೆ ಮರಿ ಮರಿ ಮೊಟ್ಟೆ ಮೊಟ್ಟೆ ಮರಿ ಮರಿ ಮೊಟ್ಟೆ ಮೊಟ್ಟೆ ಇಟ್ಟಿದ್ ಸಾಕು ಮುಂದೆ ಹೇಳಿ ಈಗ ಪ್ಲಸ್ ಆಗ್ತಾ 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 10 ವರ್ಷಕ್ಕೆ 10 ಕೋಳಿ ಫಾರ್ಮ್ಗೆ ಓನರ್ ಆಗ್ತಿದ್ದೆ ಆದ್ರೆ ಈ ಚಿಲ್ಲರ್ ಅದ್ರ ಮೇಲೆ ಸೈಕಲ್ ಓಡಿಸಿ ಅದನ್ನ ಸಾಯಿಸ್ ಬಿಟ್ಟ ನನ್ನ ಕನಸು ನುಜ್ಜು ನೂರು ಮಾಡ್ದ ನನ್ನ ಗುರಿನ ಹಾಳು ಮಾಡ್ದ ಓಕೆ ನೋಡಿದ್ರಲ್ಲ ವೀಕ್ಷಕರೇ ಈ ಒಂದು ನೊಂದ ಹೃದಯ ಎಷ್ಟೊಂದು ನೋವನ್ನ ಅನುಭವಿಸಿದೆ ಅಂತ ಓಕೆ ಮಂಜುನಾಥ್ ಅವ್ರೆ ಅಲ್ಲಿ ಒಂದು ಆಕ್ಸಿಡೆಂಟ್ ಮಾಡಿದಂತ ವ್ಯಕ್ತಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾನೆ ಮಂಜುನಾಥ್ ಅವ್ರೆ ಹೇಳಿ ಮಂಜುನಾಥ್ ಅವ್ರೆ ಈ ಸಂದರ್ಭದಲ್ಲಿ ಒಂದ್ ಮಾತು ಹೇಳ್ತೀನಿ ನನಗೆ ಈ ವಾಹಿನಿಯ ಮುಖಾಂತರ 10 ಕೋಟಿ ಪರಿಹಾರ ಕೊಡಿಸಿ ಕೋಳಿ ಮರಿ ಸತ್ಯಕ್ಕೆ 10 ಕೋಟಿ ಪರಿಹಾರನ ಲೇ 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 ನಿಮ್ಗೆ ಒಳ್ಳೆ ಸಾವು ಬರಲ್ಲ ಕಣ್ರು ನಿಮ್ಗೆ ಒಳ್ಳೆ ಸಾವು ಬರಲ್ಲ ಓಕೆ ಮಂಜುನಾಥ್ ಅವರೇ ಅಲ್ಲಿಂದ ನಾವು ನೇರವಾಗಿ ಈಗ ಆ ಒಂದು ಹಾಯಿಸಿದಂತ ವ್ಯಕ್ತಿ ಆಕ್ಸಿಡೆಂಟ್ ಮಾಡಿದಂತ ವ್ಯಕ್ತಿ ಹತ್ರ ನಾವೀಗ ಹೋಗೋಣ ಮಂಜುನಾಥ್ ಅವರೇ ಖಂಡಿತ ವೇದಿಕ ನಾವೀಗ ಆ ಕಡೆ ಗಮನ ಕೊಡ್ಲೇಬೇಕು ಈ ಅಪಘಾತಕ್ಕೆ ಕಾರಣವಾಗಿರ್ತಕ್ಕಂತ ದೈತ್ಯ ಪ್ರತಿಭೆ ಇಲ್ಲೇ ಇದೆ ನಾವು ಅವರನ್ನ ಮಾತಾಡ್ಸೋಣ ವೇದಿಕ ಸರ್ ಈಗೇನೀಗ ಅಪಘಾತವಾಗಿದೆ ಅದಕ್ಕೂ ಹಳೆ ವೈಷಮ್ಯ ಕಾರಣ ಇರ್ಬೋದು ಮತ್ತೆ ಅದ್ರ ಜೊತೆಗೆ ನೀವು ಏನು ಅವರು 10 ಕೋಟಿ ರೂಪಾಯಿ ಪರಿಹಾರ ಕೇಳ್ತಿದ್ರೆ ಇದ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಾನು ಗ್ಯಾರೇಜ್ ಬುಕ್ ಕ್ಲೋಸ್ ಮಾಡ್ಕೊಂಡು ನನ್ನ ಪಾಳ ನಾನು ಬರ್ತಾ ಇದ್ದೆ ಆ ಕೋಳಿನೇ ನನ್ನ ಗಾಡಿಗೆ ಅಡ್ಡ ಬಂದಿದ್ದು ಅದು ಅಲ್ದಿರ ಅದು ಗಂಡು ಕೋಳಿ ಮೊಟ್ಟೆ ಇಡಲ್ಲ ಅದು ಹೆಣ್ಣು ಕೋಳಿ ಹೆಣ್ಣಾಗಿದ್ರೆ ಮೇಕಪ್ ಮಾಡ್ಕೊಂಡು ಮಲ್ಲಿ ಇರ್ತಿತ್ತು ಗಂಡಾಗಿರ್ಕೆ ರೋಡ್ಗೆ ಬಂದಿರೋದು ಅದು ಹೆಣ್ಣು ಕೋಳಿನೇ ಮೇಕಪ್ ಕಿಟ್ ಖಾಲಿ ಆಗಿತ್ತು ಸೂಸು ಮನೆಗೆ ಹೋಗಿ ಮೇಕಪ್ ಮಾಡ್ಕೊಂಡ್ ಬರಕ್ಕೆ ಹೋಗ್ತಾ ಇತ್ತು ನೀನು ಅದು ಗಾಡಿ ತಂದು ಡಿಕ್ಕಿ ಹೊಡೆದಿದ್ಯಾ ಅದು ಹೆಣ್ಣು ಕೋಳಿನೇ ಗಂಡು ಗಣ ಹೆಣ್ಣು ಕೋಳಿ ಗಂಡು ಗಣ ಹೆಣ್ಣು ಕೋಳಿ ನೋಡಿದ್ರಲ್ಲ ವಿಚಾರ ಅದೆಷ್ಟು ಗಲಾಟೆ ನಡೀತಾ ಇದೆ ಅಂತ ಇದು ಇಲ್ಲಿ ಒಂದು ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾದ್ರೆ ಇಲ್ಲೊಂದು ಹೊಸದಾದ ಪ್ರಶ್ನೆ ಹುಟ್ಟಿಕೊಂಡಿದೆ ಅದೇನು ಅಂತ ಅಂತಂದ್ರೆ ಈ ಕೋಳಿ ಗಂಡ ಹೆಣ್ಣ ಎಂಬುದಾಗಿದೆ ವೇದಿಕಾ ಇದನ್ನ ನಾವು ಪರಿಹರಿಸಲೇಬೇಕಾಗಿದೆ ಓಕೆ ವೀಕ್ಷಕರೇ ಇಲ್ಲಿ ಒಂದು ನಮಗೆ ಮತ್ತೊಂದು ಪ್ರಶ್ನೆ ಒಂದು ಹುಟ್ಕೊಂಡಿದೆ ಈ ಕೋಳಿ ಗಂಡ ಹೆಣ್ಣ ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆ ಹುಟ್ಕೊಂಡಿದೆ ಸರಿ ಮಂಜುನಾಥ್ ಅವರೇ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಮಂಜುನಾಥ್ ಅವರೇ ಹೇಳಿ ಮಂಜುನಾಥ್ ಅವರೇ ಖಂಡಿತ ವೇದಿಕಾ ನೀವು ಹೇಳ್ಬೋದು ಆ ಕೋಳಿ ಕಾಲು ಎತ್ತಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಅಂತ
ಬಟ್ ಇಡೀ ಜನರಲ್ ನಾಲೆಜ್ ಇದಾಗಿರೋದ್ರಿಂದ ಬಟ್ ಅದನ್ನು ನಾನು ಇಲ್ಲಿ ತಿಳಿಸಲು ಇಷ್ಟಪಡ್ತಾ ಇದ್ದೇನೆ ವೇದಿಕಾ. ಏನಂತಂದ್ರೆ ಆ ಕೋಳಿಯ ದೇಹ ಜಜ್ಜಿ ಕಂಡು ಹಿಡಿಯಲಾರದಷ್ಟು ಹಾಳಾಗಿರೋದ್ರಿಂದ ನಾವು ಅದನ್ನು ಕಂಡು ಹಿಡಿಯೋದು ಕಷ್ಟ ಆಗಿದೆ. ಅದು ಗಂಡೆ ಅಮ್ಮಮ್ಮ ಅಂದ್ರೆ ಬೆಳೆ ದೊಡ್ಡದಾಗಿದೆ. ಈ 2 ಕೆಜಿ ಮಾಂಸ ಸಿಕ್ತಿತ್ತು, ಬೇಕಾದ್ರೆ 250 ರೂಪಾಯಿ ಕೇಳಿ ಕೊಟ್ಬಿಡ್ತೀನಿ. ಅದ್ ಬಿಟ್ಟು 10 ಕೋಟಿ ಒಂದು ಪೇಸನ್ನು ಕೊಡಲ್ಲ. ಕರ್ನಾಟಕ ನಿನ್ ಘಟಕ್ ತಕ್ಕಂತೆ ಮಾತಾಡದೆ ನಿನ್ 250 ಯಾವ ನಾಯಿಗೆ ಬೇಕು ಅದು ಹೆಣ್ಣು ಕೋಳಿನೆ. ನಿನಗೇನು ಗೊತ್ತೋ ಬೆಣ್ಣೆ 10 ಕೋಟಿಲಿ 10 ಪೈಸಾ ಕಮ್ಮಿ ಆದ್ರು ಇದ್ಯಾವ ಕೈ ಹೇಳಿ? ಎಡಗೈ ಸರ್ ಎಡಗೈ. ಮುಟ್ಟಲ್ಲ ನಾಯಿ ಬರ ಇಲ್ಲಿ ಬರ. ಅವ್ರ ಮನೆ ನಾಯಿ ಅಂದಿದ್ದು ನಿನಗೆ ಮನುಷ್ಯ ಒಂದ್ ವಿಷಯ ಚೆಕ್ ಮಾಡ್ತೀನಿ. ಸಾರಿ ಒಳ್ಳೆ ಕಂಟೆಂಟ್ ಮಿಸ್ ಆಗೋಯ್ತಲ್ಲ. What happened? ತುಂಬಾ ಫಾಸ್ಟ್ ಆಗೋಯ್ತು ಮಂಜು. ಸಾರಿ ಸರ್ ಸರ್ ಪ್ಲೀಸ್ ಸರ್ ಕ್ಯಾಮ್ರಾ ಮೂಮೆಂಟ್ ಗೆ ಸ್ವಲ್ಪ ಫಾಸ್ಟ್ ಆಗ್ತಿದೆ. ಕೇವಲ ಸ್ಲೋ ಮೂಮೆಂಟ್ ಸರ್ ಪ್ಲೀಸ್ ಸ್ಲೋ. ತುಂಬಾ ಸ್ಲೋ ಬೇಕಾ ಸರ್? ಸರಿ ಸರ್ ಈಗ ನೋಡಿ ಸರ್ ಅದು ರೆಡಿ ಸರ್ ಓಕೆ ಆಕ್ಷನ್. ಯಾವಾಗ ನೀನು ನಾಯಿ ಅಂದಿದ್ದು ನಿನಗೆ ಕಣಲ ನಾಯಿ ಅಂದಿದ್ದು ಮಂಜುನಾಥ್ ಅವರೇ ಇದಕ್ಕೆ ಈ ಒಂದು ಗಂಡು ಹೆಣ್ಣು ಅನ್ನೋದ್ರ ಬಗ್ಗೆ ಈ ಒಂದು ಗಲಾಟೆ ಸಂಭವಿಸ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ ಬಗ್ಗೆ ಇದ್ರ ಬಗ್ಗೆ ನೀವ್ ಏನಂತ ಹೇಳ್ತೀರಾ ಮಂಜುನಾಥ್ ಅವರೇ? ಖಂಡಿತ ವೇದಿಕಾ, ಇದಕ್ಕೆ ಪರಿಹಾರನ ಕಂಡುಕೊಳ್ಳೋದು ದೇಹ ಜಜ್ಜಿರೋದ್ರಿಂದ ಕಷ್ಟ ಆಗಿದೆ. ಈ ದೇಹವನ್ನ ಹೈದರಾಬಾದಿನ ವಿಧಿ ವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಿದ್ದೇವೆ. ಅಲ್ಲಿಂದ ಇದು ಗಂಡ ಹೆಣ್ಣ ಎಂಬುದು ರಿಪೋರ್ಟ್ ಬಂದ ನಂತರ ಖಡಾಖಂಡಿತವಾಗಿ ಹೇಳ್ಬಹುದು ವೇದಿಕಾ. ಓಕೆ, ಧನ್ಯವಾದಗಳು ತಮಗೆ ಇಷ್ಟೊಂದು ಮಾಹಿತಿ ಕೊಟ್ಟಿದ್ದಕ್ಕೆ ಮಂಜುನಾಥ್ ಅವರೇ. ಥ್ಯಾಂಕ್ ಯು ವೇದಿಕಾ. ಕ್ಯಾಮ್ರಾ ವುಮೆನ್ ಸುಷ್ಮಿತಾ ಅವ್ರ ಜೊತೆ ರಿಪೋರ್ಟರ್ ಮಂಜುನಾಥ್, ನನ್ನ ಮಗನ್ ಚಾನಲ್. ಓಕೆ, ಧನ್ಯವಾದಗಳು, ಧನ್ಯವಾದ. ಅಯ್ಯೋ, ಗಂಡೋ ಎನ್ನೋ ಗಂಡೋ ಎನ್ನೋ ಯಾರು ಹೇಳ್ತಿಲ್ವಲ್ಲಪ್ಪ, ಗೊತ್ತಾಯ್ತಾನೆ ಇಲ್ವಲ್ಲ ಇದು? ಓಕೆ ಬನ್ನಿ ವೀಕ್ಷಕರೇ, ಈ ವಿಷಯದ ಬಗ್ಗೆ ಗಂಭೀರವಾಗಿ ಮತ್ತೊಂದಿಷ್ಟು ಚರ್ಚೆ ಮಾಡಕ್ಕೆ ಇದೆ. ಹಾಗಾಗಿ ಈ ಒಂದು ಚರ್ಚೆಗೆ ಭಾಗವಹಿಸಲಿಕ್ಕೆ ಒಂದು 3 ಗಣ್ಯ ವ್ಯಕ್ತಿಗಳು ಬರ್ತಾ ಇದ್ದಾರೆ. ಮೊದಲನೇದಾಗಿ ನಮ್ ಜೊತೆಗಿದ್ದಾರೆ ಕೋಳಿ ಮತ್ತು ಮೊಟ್ಟೆ ಕಲ್ಯಾಣ ಇಲಾಖೆ ಮಂಡಳಿಯ ಜಂಟಿ ನಿರ್ದೇಶಕರಾದಂತಹ ಕೋಳಿ ಮಂಜ ಅವರು, ನಮಸ್ಕಾರ. ಜೊತೆಯಲ್ಲಿ ಮತ್ತೆ ನಮ್ ಜೊತೆಯಲ್ಲಿದ್ದಾರೆ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಅರ್ಶನಯ್ಯ ಅವರು ಬರ್ಬೇಕು, ನಮಸ್ಕಾರ. ಹಾಗೆ ಮತ್ತೆ ನಮ್ಮ ಜೊತೆಯಲ್ಲಿ ಹಳ್ಳಿಗಾಡು ರಕ್ಷಣಾ ಸಮಿತಿಯ ಅಧ್ಯಕ್ಷರು ಕೂಡ ಇಲ್ಲಿ, ಸೀನಾ ಅವರು ಕೂಡ ಇಲ್ಲಿ ಇದ್ದಾರೆ, ನಮಸ್ಕಾರ. ಓಕೆ ಸೀನಾ ಅವರೇ, ನೀವು ಇಷ್ಟೊತ್ತಿನವರೆಗೂ ಈ ಒಂದು ಕೋಳಿ ಗಂಡ ಹೆಣ್ಣ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇತ್ತು, ಇದ್ರ ಬಗ್ಗೆ ಈ ಒಂದು ಚರ್ಚೆ ಬಗ್ಗೆ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅಂದ್ರೆ ಗಂಡಗ ಹಿಡ್ಕದ ಪಾಟಿ ಹೊಡೆದ್ ಬಿದ್ದಾರಲ್ಲ, ಅವ್ನಿಗೆ ಗೊತ್ತಾಗಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಿಟ್ರ ಹೆಂಡತಿ ಮಕ್ಕಳಿಗೆಲ್ಲ ಯಾರು ನೋಡ್ಕೊಂಡ್ರಿ, ಇದನ್ನೆಲ್ಲ ನಾವು ಖಂಡಿಸ್ತೀವಿ, ಇದನ್ನ ರೈತ ಮುಖಂಡ್ರಾಗಿ ನಾವು ಖಂಡಿಸ್ಲೇಬೇಕು, ಇಲ್ಲ ಅಂತಂದ್ರೆ ಭಾರಿ ಪ್ರಾಬ್ಲಮ್ ಆಗ್ಬಿಡುತ್ತೆ, ಗೊತ್ತಾಗಲ್ಲ ನಿಮ್ಗೆ ಏನು ಸುಮ್ಮನೆ. ಓಕೆ ಓಕೆ ಸೀನಾ ಅವರೇ, ನೀವು ಹೇಳಿದ್ದ ಪ್ರತಿಯೊಂದರಲ್ಲೂ ಸತ್ಯ ಇತ್ತು ಅಂತ ಹೇಳ್ಬಹುದು, ಆದ್ರೆ ನೀವು ಏನ್ ಹೇಳಿದ್ರೆ ಅಂತ ನಮಗೆ ಸ್ಪಷ್ಟವಾಗಿ ತಿಳಿಲಿಲ್ಲ, ಅದಕ್ಕೋಸ್ಕರ ನೀವು ಒಂದ್ ಸ್ವಲ್ಪ ಸ್ಲೋ ಆಗಿ ಹೇಳ್ತೀರಾ ಇನ್ನೊಂದ್ಸತಿ ಹೇಳ್ಬೇಕು? ಹಾ ಹಾ, ಏನಾಗ್ಬಿಟ್ಟಿದೆ ಅಂತಂದ್ರೆ ಹುಡುಗನ್ಗೆ ದಡಿಯ ಹಿಡ್ಕೊಂಡು ಅಪಾಟಿ ಹೊಡಿತಾವನಲ್ಲ, ಇಲ್ಲಿ ರೈತರ ಮೇಲೆ ಕಬ್ಬಿಲ್ಲ, ನೀರಿಲ್ಲ, ಬೆಂಗಳಿ ಇಲ್ಲ, ಬೆಂಕಿ ಇಲ್ಲ, ಏನಂದ್ರೆ ಏನಿಲ್ಲ, ಇಲ್ಲಿ ಬರ ಪೀಡಿತ ಇಲ್ಲ, ನೋಡಿ ನೀರು ಇಲ್ಲ. ಓಕೆ, ನೀವ್ ಹೇಳ್ತಾ ಇರೋದು ರೈತರ ಬಗ್ಗೆ, ಅದ್ರ ಬಗ್ಗೆ ನಮಗೂ ಪ್ರೀತಿ ಇದೆ ಸೀನಾ ಅವರೇ, ಆದ್ರೆ ನಾನು ಇಲ್ಲಿ ಕೇಳ್ತಾ ಇರೋದು ಕೋಳಿ ಗಂಡ ಹೆಣ್ಣ ಅನ್ನೋದ್ರ ಬಗ್ಗೆ ಕೇಳ್ತಾ ಇದ್ದೀನಿ. ದೇಶದಲ್ಲಿ ಪಟ್ಟಿ ಬರ ಬಿದ್ದದ ಕೋಳಿ ಗಂಡ ಹೆಣ್ಣ ಅಂತ ತಗೊಂಡ್ ಸಾಯ್ದ ಸತ್ರ ಪಾಪ, ತಿಂದ್ರೆ ಹೋಯ್ತು ಹೋದ್ರೆ ಹೋಯ್ತು, ಇದನ್ನ ನಾನು ಖಂಡಿಸ್ತೀನಿ. ಏನ್ ಕೋಳಿ ಅಂದ್ರೆ ಸುಮ್ನೆ ಅನ್ಕೊಂಡಿದ್ದೀರ ನೀವು? ಏನ್ ಕೋಳಿ ಬಗ್ಗೆ ಅಷ್ಟು ಕೇವಲವಾಗಿ ಮಾತಾಡ್ತಾ ಇದ್ದೀರಾ? ನೋಡಿ, ಅವನ್ ಸಾರ್ವಜನಿಕವಾಗಿ ನನಗೆ ಕ್ಷಮೆ ಯಾಚಿಸ್ಬೇಕು, ಇಲ್ಲ ಅಂದ್ರೆ ನಾನು ಭಾರತ ಬಂದ್ ಮಾಡ್ತೀನಿ. ಕಾಪಲ ಸೇರ್ಸ್ ಹೊಡೆದ ಅಂದ್ರೆ ಭಾರತ ಬಂದ್ ಮಾಡಿನಂತ ಮಾಡಕ್ ಕೆಲ್ಸ ಇಲ್ಲ, ಬಂದ್ಬಿಟ್ಟು ಸತ್ಕೊಂಡು ಬಾ, ಹೊಡಿ ಹೊಡಿ ನೋಡೋಣ. ಒಂದು ಚಿಕ್ಕ ವಿರಾಮ ನೋಡ್ರಪ್ಪ, ನಮ್ಮಂತವರೆಲ್ಲ ಶಾಂತಿ ಮತ್ತು ಸಮಾಧಾನವನ್ನ ಕಾಪಾಡಬೇಕು, ಕಾನೂನನ್ನ ಕೈ ತಗೋಬಾರ್ದು.
ತಗೋಬಾರ್ದು ಹಂಗೆಲ್ಲ ತಗೋಬಾರ್ದು ಶಾಂತಿ ಶಾಂತಿ ನೀರು ಕುಡಿ ಏನ್ ಕೇಳಿದ್ರಿ ಮಂಜೂರ್ ಬ್ರೇಕ್ ಎಷ್ಟು ನಿಮಿಷ ಇದೆ ಅಂದೆ ಆ ಬ್ರೇಕ್ ಒಂದು 2-3 ನಿಮಿಷ ಇದೆ ಓ ನನಗೆ ಹೊಟ್ಟೆ ಸೀತ ಇದೆ ಏನಾದರೂ ತಿನ್ಬೋದಲ್ಲ ಓಕೆ शांति समाधान गंडो एनो गंडो एनो गंडो एनो गंडो एनो उंजनो कोलिनो उंजनो कोलिनो अय्यो सार गंडो एनो नीवर हेळि सार यस निरंजन ಏನ್ ಆಗ್ತಾ ಇದೆ ಮಜಾ ಭಾರತದ ಈ ಒಂದು ವೇದಿಕೆಯಲ್ಲಿ ನನ್ನ ಮಗಂದ್ ಈ ಚಾನೆಲ್ ಅಲ್ಲಿ ಮೂಡಿ ಬಂದಂತ ಕೋಳಿ ಗಂಡೋ ಹೆಣ್ಣೋ ಅನ್ನೋ ಅಂತ ಒಂದು ಅದ್ಭುತವಾದಂತ ವಿಷಯದ ಚರ್ಚೆ ಎಷ್ಟು ಜನರ ನಗುವಿಗೆ ಕಾರಣವಾಗಿದೆ ಎಷ್ಟು ಹಲ್ಲುಗಳಿಗೆ ನೋವಾಗಿದೆ ಎಷ್ಟರ ಮಟ್ಟಿಗೆ ಹೊಟ್ಟೆಗಳಲ್ಲಿ ಹುಣ್ಣಾಗಿದೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ನಿರಂಜನ್ ನಿರಂಜನ್ ಏನು ಹೇಳ್ತೀರಾ ಈ ವಿಷಯದ ಬಗ್ಗೆ ಆ ಶೀತಲ್ ಕೇಳಿಸ್ತದೆ ಕೇಳಿಸ್ತದೆ ಹೇಳಿ ಒಂದು ನಿಮಿಷ ಯೋ ಕ್ಯಾಮೆರಾ ಹಿಂದೆ ಏರೆಯ ಇರ್ತೀಯಾ ಮುಂದೆ ಬರಯ್ಯ ಏ ನಾನು ಮೊಟ್ಟೆ ಇಡ್ಲಾ ಬೈಲಿ ಹಾ ಈ ಒಂದು ಸಮಾಚಾರದ ಬಗ್ಗೆ ನಾನು ಏನು ಹೇಳಬೇಕು ಅಂತಿದ್ದೆ ಅಂತಂದ್ರೆ ಶೀತಲ್ ಇಲ್ಲಿ ಕೋಳಿ ಗಂಡ ಹೆಣ್ಣ ಅಂದ್ರೆ ಮೇಲಾ ಫೀಮೇಲ್ ಅಂದ್ರೆ ಪುಲ್ಲಿಂಗನ ಸ್ತ್ರೀಲಿಂಗನ ಅಂದ್ರೆ ಕೋಳಿ ತಿರ್ಗ ಗಂಡ ಹೆಣ್ಣ ಅಂದ್ರೆ ಹೆಣ್ಣ ಗಂಡ ಅಂದ್ರೆ ಈ ಒಂದು ಮಾಹಿತಿನ ತಿಳ್ಕೊಳ್ಳೋದಿಕ್ಕೆ ಈ ಒಂದು ವಿಧಿ ವಿಜ್ಞಾನ ಒಂದು ಪರೀಕ್ಷಾ ಕೇಂದ್ರ ಏನಿದೆ ಅಲ್ಲಿನ ತಜ್ಞರಾದಂತ ಮೇಲ್ ಕೋಳಿಗಳ ಡಾಕ್ಟರ್ ಆದಂತ ಎಸ್ ನಾರಾಯಣ ಅವರ ಬಳಿ ಕೇಳೋಣ ಸರ್ ಹೇಳಿ ಈ ಒಂದು ಕೋಳಿ ಗಂಡ ಹೆಣ್ಣ ಏನಪ್ಪ ಕೋಳಿ ತಜ್ಞರು ತರ ಕಾಣ್ತಾರ ಏನು ಹೇಳೋದು ಮತ್ತೆ ಏನು ಹೇಳಬೇಕಾದ್ರು ಹೇಳ್ತಾ ಇದ್ದಾರೆ ಮಿಸ್ಟರ್ ನಮ್ಮ ಚಾನೆಲ್ ನ ಪ್ರತಿನಿಧಿ ದಂಡ ವಿಧಿಸಲಾಗುತ್ತೆ ದಂಡಕ್ಕೆ ಸಿದ್ಧವಾಗಿರಬೇಕು ಒಂದು ನಿಮಿಷ ಸರ್ ನೀವು ದಂಡನಾದರೂ ವಿಧಿಸಿ ದೊಣ್ಣೆನಾದರೂ ಲಾಸ್ಟ್ ಅಲ್ಲಿ ಹೇಳ್ಬಿಡಿ ಇವಾಗ ಈ ಟೀಮ್ ಪಂಚ್ ಪಂಟರ್ಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ರು ಹೇಳಿ ಯಾ ಇದು ಅದ್ಭುತವಾದಂತ ಸ್ಕಿಟ್ ನೀವು ಮಾಡಿದ್ರಿ ತುಂಬಾ ಅದ್ಭುತವಾಗಿತ್ತು ನಾವು ಎಷ್ಟು ನಗಾಡಿದೀವಿ ಅಂದ್ರೆ ಅವರು ಬಿಗಿನಿಂಗ್ ಬಂದಾಗ ನನಗೆ ಒಂದು ಎಲ್ಲೋ ಸ್ವಲ್ಪ ಎಳಿತಾ ಇತ್ತು ಏನು ಇವರು ಬಂದು ಕೂತ್ಕೊಂಡು ಟಿವಿ ಆನ್ ಮಾಡಿದ್ರು ಅಂತ ಹೇಳಿ ಆಮೇಲೆ ಲೀಲಾ ಬಂದ್ಲಪ್ಪ ಲೀಲಾ ಬಂದ್ಲು ನನಗೆ ಶೀತಲ್ ಶೆಟ್ಟಿನೇ ನೆನಪಾಗಿದ್ದು ಹಾಗೆ ನೆನಪಾಗಿದ್ದು ಆಮೇಲೆ ಅಲ್ಲಿಂದ ಬಂದ್ರೆ ಅವನು ಮಂಜುನಾಥ್ ಎಲ್ಲಿದ್ಯೋ ಕೈ ಎತ್ತೋ ನೀ ಏನೋ ಇವತ್ತು ತಿಂದಾಕ್ಬಿಟ್ಟೆ ಕಣ ಎಲ್ಲಾರು ಎಷ್ಟು ಚೆನ್ನಾಗಿ ರೀಡ್ ಮಾಡಿದೆ ಕಣ ಅದನ್ನ ಅಂದ್ರೆ ಒತ್ತಿ 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 ಎರಡು 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 ಮೂರ್ಲ ಆರು ಮೂರೆರಡ್ಲ ಆರು ಎರಡು ಮೂರ್ಲ ಆರು ಐದು ಒಂದು ಐದು ಒಂದು ಆರು ಹಿಂಗೆ ಹೇಳಿ 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 ಚುಚ್ಚಿ ಚುಚ್ಚಿ ನಿಜವಾಗ್ಲೂ ನಮಗೆ ಒಂದು ನ್ಯೂಸ್ ರಿಪೋರ್ಟ್ನ ಹೇಗೆ ಲೈವ್ ಆಗಿ ನೋಡ್ತೀವಿ ಅದರ ಅನುಭವ ಕೊಟ್ರಿ ಎಲ್ಲರು ಓಕೆ ಸೂಪರ್ ಆಮೇಲೆ ನಮ್ಮ ಬಸ್ಸು ಆಮೇಲೆ ಜೀವನ್ ಜೀವನ್ ಅವನ್ ಬಸ್ಸು ಎಲೆ ಮರೆ ಕಾಯಿನೇ ಕಣ ನಿನ್ ಹೆಸರು ನಿನ್ ಬದುಕಿರೋವರೆಗೂ ನಿನ್ ಹೆಸರೇ ಅದು ಹೋಗತ್ತೆ ಎಲೆ ಮರೆ ಕಾಯಿ ಇಡೀ ತಂಡ ನಮ್ಮ ಮತ್ತು ನೋಡ್ತಕ್ಕಂಥ ಪ್ರೇಕ್ಷಕರ ಪ್ರಶಂಸೆಗೆ ಅರ್ಹವಾದಂಥ ತಂಡ ನಿಮ್ದು ಶ್ರುತಿ ಮೇಡಮ್ ಸೂಪರ್ ಫ್ಯಾಂಟಾಸ್ಟಿಕ್ ಔಟ್ ಸ್ಟ್ಯಾಂಡಿಂಗ್ ಮೈಂಡ್ ಬ್ಲೋವಿಂಗ್ ಆಕ್ಟ್ ನಿಮ್ದು ಸೂಪರ್ ಆಗಿತ್ತು ಪ್ಯಾರಲಲ್ ಆಗಿ ಅಟ್ ಎ ಟೈಮ್ ನಾಲ್ಕು ಕತೆ ತೋರಿಸೋದಿದೆಯಲ್ಲ ಅದು ತುಂಬ ಹೊಸದಾಗಿತ್ತು ಹೊಸ ಪ್ರಯೋಗ ಈ ವೇದಿಕೆ ಮೇಲೆ ತುಂಬಾ ಚೆನ್ನಾಗಿತ್ತು ನಿಮ್ಮೆಲ್ಲರ ಟೈಮಿಂಗು ನೀವು ಆರಿಸ್ಕೊಂಡಂಥ ಕತೆ ನೀವು ಆರಿಸ್ಕೊಂಡಂಥ ವಿಚಾರ ನಿಮ್ಮ ಕಥೆಯಲ್ಲಿದ್ದಂಥ ಸಂಭಾಷಣೆ ಎಲ್ಲವೂ ಚೆನ್ನಾಗಿತ್ತು ಒಂದು ಮಾತ್ರ ಹೇಳಬಲ್ಲೆ ಇವತ್ತಿನ ಈ ಆ್ಯಕ್ಟಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಮಂಜುನಾಥ್ ಅಂದ್ರೆ ನೀವೊಬ್ಬರು ನೋಡಿ ಆಕ್ಟಿಂಗ್ ನ ಕದ್ದಿದ್ದೀರಾ ಅಂತ ನನಗೆ ಅನಿಸ್ತು ಖಂಡಿತ ಯಾರನ್ನ ಹೇಳ ಶೀತಲ್ ನೋಡಿ ಕದ್ದಿದ್ದೀರಾ ಅಲ್ಲ ಅದು ಮಾತ್ರ ಅಲ್ಲ ಶೀತಲ್ ಮಾತಾಡುವ ಪ್ರತಿ ಸರಿ ತಲೆ ನಿಮ್ಗೆ ಗೊತ್ತಿದ್ಯಾ ಅನ್ನೋದೆಲ್ಲ ಅಲ್ಲ ತುಂಬಾನೇ ಚೆನ್ನಾಗಿತ್ತು ನಿಮ್ ಆಕ್ಟ್ ಸೂಪರ್ಬ್ ಸೂಪರ್ಬ್ ಎಂಟರ್ಟೈನ್ಮೆಂಟ್ ಆಲ್ ದ ಬೆಸ್ಟ್ ಸೂಪರ್ಬ್ ಸೂಪರ್ಬ್ ಎಂಟರ್ಟೈನ್ಮೆಂಟ್ ಅಂತ ಹೇಳಾದ್ಮೇಲೆ ಇವಾಗ ನಮ್ಮ ಚಿನ್ನಾರಿ ಮುತ್ತಾರ್ನ ಕೇಳೋ ಸಮಯ ಮಂಜುನಾಥ್ ಅಲ್ವಾ ಯೆಸ್ ಸರ್ ಫ್ಯಾಂಟಾಸ್ಟಿಕ್ ಸರ್
ಕಣ್ಣೆದುರಿಗೆ ಒಂದು ವಿಷಯ ಅಷ್ಟು ಚೆನ್ನಾಗಿ ನನ್ನ ಲೈವ್ ಆಗಿ ಯಾವುದೋ ಒಂದು ನಿಜವಾದ ವಿಷಯ ನಡೀತಾ ಇದೆ ಅನ್ನೋ ಅಷ್ಟರ ಮಟ್ಟಿಗೆ ಅದನ್ನ ಪ್ರೆಸೆಂಟ್ ಮಾಡಿದ್ರೆ ಮನೇಲಿ ಕುತ್ಕೊಂಡು ಟಿವಿ ನೋಡ್ಬೇಕಾದ್ರೆ ಅದೇ ಅನಿಸ್ತಾ ಇರುತ್ತೆ. ತುಂಬಾ ಎಂಟರ್ಟೈನ್ ಆಗಿದ್ದೀನಿ. ಈ ತರ ನಕ್ಕೂ ಸುಮಾರು ದಿವಸ ಆಗಿತ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಕರುಣ್ಯ ಕ್ಯಾರುಣ್ಯ ಹೆಂಗ ಅನಿಸ್ತಮ್ಮ ಕೋಳಿ ಮೊಟ್ಟೆ ಇಟ್ಟಿದ್ದು? ಓ ಪಸಂದಾಗಿತ್ತು. ಮಜಾ ಭಾರತ್ ಸ್ಟುಡಿಯೋ ನಲ್ಲಿ ಇದೀವಿ ಅನ್ಸೋದಕ್ಕಿಂತ ನಂಗೆ ಯಾವ್ದೋ ನ್ಯೂಸ್ ಚಾನೆಲ್ ಮುಂದೆ ಕುತ್ಕೊಂಡು ನಾನೇ ಈ ಒಂದು ಸ್ಕಿಟ್ ನೋಡ್ದಂಗೆ ಅನಿಸ್ತು. ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಮೋರ್ ಓವರ್ ಅವ್ರದ್ದು ಕಾಸ್ಟ್ಯೂಮ್ಸ್ ತುಂಬ ಡೀಟೇಲಿಂಗ್ ಆಗಿ ಹೋಗಿದ್ದಾರೆ. ಅವರು ನ್ಯೂಸ್ ರೀಡರ್ ಇರ್ಬೋದು ಮತ್ತೆ ಅವರು ಆ್ಯಂಕರ್ ಇರ್ಬೋದು, ಎಲ್ಲ ತುಂಬ ಡೀಟೇಲಿಂಗ್ ಆಗಿ ಹೋಗಿದ್ದಾರೆ. ಮಂಜುನಾಥ್ ಅವರೇ ನಿಮ್ ಗರ್ಲ್ ಫ್ರೆಂಡ್ ಇದ್ದಾರಾ? ಇಲ್ಲ ಮೇಡಮ್. ತುಂಬಾ ಚೆನ್ನಾಗಿ ರೊಮ್ಯಾನ್ಸ್ ಮಾಡ್ತಾ ಇದ್ರು ಅವ್ರ ಜೊತೆ, ಅದು ಆಕ್ಟ್ ಮಾಡ್ಬೇಕಾದ್ರೆ ಕ್ಯಾಮ್ರಾ ಜೊತೆ. ಇಟ್ ವಾಸ್ ವಂಡರ್ಫುಲ್. ಸೊ ನಮ್ಮ ಸೂಪರು ಹಾಗೆ ಚಾಲೆಂಜ್ ತಗೊಳ್ಳೋ ಅಂತ ಟೈಮು. ಆದ್ರೆ ಅದಕ್ಕಿಂತ ಮುಂಚೆ ನಮ್ಮ ಮಜಾ ಭಾರತದ ಒಬ್ಬರು ಸೂಪರ್ ಡೂಪರ್ ಟ್ಯಾಲೆಂಟ್ಗೆ ಒಂದು ಆಸೆ ಆಗಿದೆ. ಯಾರಿಗೆ ಅಂದ್ರೆ ನೀಳಾಗೆ. ನೀಳಾಗೆ ವಿಜಯ್ ರಾಘವೇಂದ್ರ ಅವ್ರನ್ನ ಒಂದ್ಸಲ ತಪ್ಕೊಳ್ಬೇಕು ಅಂತ ಆಸೆ. ಅವ್ರು ಒಂದ್ ಮಾತು ಕೇಳ್ಬೋಣ, ನಿಮಗೆ ಒಪ್ಪಿಗೆ ಇದೆಯಾ? ಇಲ್ಲ, ನಾನು ವಂದನಾಗ ಫೋನ್ ಮಾಡ್ಬೇಕು, ಅಲ್ಲಿ ಕೇಳ್ಬೇಕು. ವಿಜಯ್ ಶಾಕ್ ಆಗೋದು. ಇದೇ ಖುಷಿಯೊಂದಿಗೆ ಕಾರ್ಯಕ್ರಮ ಮುಂದುವರ್ಸೋಣ. ಸೊ ಅಲ್ಲಿಗೆ ನಿಜವಾಗ್ಲು ಸಾಕದ ಮಾಡಿದೀರಾ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಹೌದು ನಿರಂಜನ್, ನಿರಂಜನ್ ಯಾರನ್ನೂ ಕಳಿಸ್ಬೇಡಿ, ಒಂದ್ ನಿಮಿಷ ನಾವೇ ಬರಬೇಕು ಅನ್ಕೊಂಡಿದೀವಿ. ಒಂದ್ ನಿಮಿಷ ನಿರಂಜನ್, ನಿರಂಜನ್ ಯಾರನ್ನೂ ಕಳಿಸ್ಬೇಡಿ, ಒಂದ್ ನಿಮಿಷ ನಾವೇ ಬರಬೇಕು ಅನ್ಕೊಂಡಿದೀವಿ. ಒಂದ್ ನಿಮಿಷ ಪ್ರತಿ ಸಲ ಅಲ್ಲಿ ಕುತ್ಕೊಂಡು ನಾವು ಡಿಸೈಡ್ ಮಾಡ್ತಾ ಇದ್ವಿ. ಈಗ ಯೋಚನೆ ಮಾಡಕ್ಕೆ ಅವಕಾಶ ಇರಲಿಲ್ಲ. ಆಮೇಲೆ ನೀವು ಕೇಳಕ್ಕೆ ನಾನು ನಿಮಗೆ ಅವಕಾಶ ಕೊಡಲಿಲ್ಲ. ಓಕೆ, ನಾವೇ ವೇದಿಕೆ ಮೇಲೆ ಬಂದ್ಬಿಟ್ಟಿದ್ವಿ, ನಾವು ಹೇಳೋದು ಇಲ್ಲ. ಮೊದಲು ಕಿರೀಟ ಪೈಲ್ ಕಿರೀಟ ಏನೀಗ ಈ ಒಂದು ಕಾರ್ಯಕ್ರಮದಲ್ಲಿ ಕಿರೀಟವನ್ನ ಹಾಕೊಂಡಿದ್ದಾರೆ. ಅವರ ಅಭಿಪ್ರಾಯವನ್ನ ತಿಳ್ಕೊಳ್ತಕ್ಕಂತ ಒಂದು ಒಂದು ಸಮಯ ಸಂದರ್ಭ ಈಗ ಬಂದೊದಗಿದೆ. ಹೇಳಿ, ನಿಮ್ಮ ತಲೆ ಒಳಗೆ ಮೆದುಳು ಯಾವ ರೀತಿ ಕೆಲಸ ಮಾಡ್ತಿದೆ ಈಗ? ಖಂಡಿತವಾಗಿ ಖುಷಿ ಅನ್ನೋದು ಏನಿದೆ ಅಂತ ಏನ್ ಹೇಳ್ತಾರೆ ಅದು ನಂಗೀಗ ಖಂಡಿತವಾಗಿ ಆಗ್ತಾ ಇದೆ ಸರ್. ಇವ್ರಿಗೆ ಏನೋ ಕಿರೀಟ ಬಂತು. ಸೊ ಮತ್ತೊಬ್ಬರಿಗೆ ಮತ್ತೊಂದು ಕೋರಿಕೆ ಇದೆ. ಓವರ್ ಟು ಜೀವನ್, ಏನು ಕೋರಿಕೆ ಇದೆ ಹೇಳಿ. ನಾನು ಕಾರಣ್ಯ ರಾಮ್ ಅವ್ರಿಗೆ ಒಂದು ಹಗ್ ಮಾಡ್ಬಿಡು. ಈಗ ನಿಜವಾಗ್ಲೂ ನಮಗೆ ತುಂಬಾನೇ ಖುಷಿ ಆಯ್ತು. ಎರಡು ಕನಸು ತಂಡ ಇವತ್ತು ನಮ್ಮ ಜೊತೆ ಇತ್ತು. ಸೊ ಓವರ್ಆಲ್ ಆಗಿ ನಿಮಗೆ ಏನನ್ನಿಸ್ತು ಇವತ್ತಿನ ಕಾರ್ಯಕ್ರಮ? ಮಜಾ ಭಾರತಕ್ಕೆ ಬಂದಿದ್ದು ತುಂಬಾನೇ ಮಜವಾಗಿತ್ತು. ಈ ತರ ಕಾರ್ಯಕ್ರಮಗಳಿಂದ ಎಂತೆಂಥ ಪ್ರತಿಭೆಗಳು ಮೂಡ್ ಬರ್ತಾ ಇದಾವೆ. ನಾರಾಯಣ್ ಸರ್ ಹತ್ರ ಕೇಳ್ತಾ ಇದ್ದೆ, ಹೇಳಿದ್ರೆ ನಾನು ನೆಕ್ಸ್ಟ್ ಸಿನಿಮಾದಲ್ಲಿ ಇಂಥವ್ರಿಗೊಂದು ಚಾನ್ಸ್ ಕೊಟ್ಟೇ ಕೊಡ್ತೀನಿ ಅನ್ನೋ ಒಂದು ಅಷ್ಟೊಂದು ನಂಬಿಕೆ ಇವ್ರ ಮನಸ್ಸಲ್ಲೇ ಬರೋ ಹಾಗೆ ಆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇವರೆಲ್ಲರಲ್ಲೂ ಬಹಳ ದೊಡ್ಡ ಪ್ರತಿಭೆ ಇದೆ. ಥ್ಯಾಂಕ್ ಯು ವೆರಿ ಮಚ್ ಈ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಂಡಿದ್ದಕ್ಕೆ. ದಿಲೀಪ್ ರಾಜ್ಗೆ ನಾನು ವಿಶೇಷವಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಎಸ್ ನಾರಾಯಣ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಶ್ರುತಿ ಅಕ್ಕ, ಶ್ರೀತಲ್ ಮತ್ತು ನಿರಂಜನ್, ಥ್ಯಾಂಕ್ ಯು ವೆರಿ ಮಚ್. ಎರಡು ಕನಸು ಸಿನಿಮಾ, ಇದರ ನಿರ್ದೇಶಕರು ಬಂದು ಮದನ್ ಅಂತ ಹೇಳಿ. ಮದನ್ ಪ್ಲೀಸ್ ಬನ್ನಿ, ಪ್ಲೀಸ್ ವೇದಿಕೆ ಮೇಲೆ ಬನ್ನಿ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಮದನ್ ಅವರು. ಮದನ್ ಹೇಳಿ. ಎರಡು ಕನಸು ಅಂದ್ರೆ ಎಲ್ರಿಗೂ ಒಂಥರ ಖುಷಿ ಆಗುತ್ತೆ. ಪ್ಲಸ್ ಎಲ್ಲರೂ ಅಪ್ಪಾಜಿಯವ್ರು ನೆನೆಸ್ಕೊತಾರೆ. ನನಗೇನೊಂದು ಆಸೆ ಅಂದರೆ ಅಪ್ಪಾಜಿಯವ್ರಿಗೆ ಡೈರೆಕ್ಷನ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ಆ ಲಕ್ ಇಲ್ಲ. ಆ ಲಕ್ಕು ಲಾಸ್ಟು ನಾರಾಯಣ್ ಸರ್ ಅವ್ರಿಗೆ ಲಾಸ್ಟ್ ಆಯಿತು. ಎರಡು ಕನಸು ಟೈಟ್ ಇಟ್ಕೊಂಡು ಅಪ್ಪಾಜಿಯವ್ರು ನೆನೆಸ್ಕೊಂಡ್ರೆ ವಿಜಯ್ ಸರಲ್ಲಿ ಕಾಣ್ಬೋದಂತ ಎರಡು ಕನಸು ಒಂದು ಚಿತ್ರ ಮಾಡಿದ್ದೀನಿ. ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಆ ಎರಡು ಕನಸು ಟೈಟಲ್ಗೆ ಧಕ್ಕೆ ಅದು ಆಗಬಾರ್ದು ಅಂತ ಕತೆ ಮಾಡಿದ್ದೀನಿ. ಸೂಪರ್ ಹಿಟ್ ಆಗಲೇ ಆಗಲೇಬೇಕು ಅಂತ
ಎಕ್ಸಾಕ್ಟ್ಲಿ. ಮದನವರ ಎರಡು ಕನಸು ಮಾತ್ರ ಅಲ್ಲ ಇದು, ಮದನ್ ಅವರು ಹೇಳಿದಂತ ಮಾತು ನೂರಾರು ತಂತ್ರಜ್ಞರ ಕನಸು ಕೂಡ ಹೌದು. ಅವರೆಲ್ಲರ ಕನಸು ನನಸಾಗ್ಲಿ ಅನ್ನೋದು ಮಜಾ ಭಾರತದ ಹಾರೈಕೆ. ಹಾಗೆ ಎರಡು ಕನಸು ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗ್ಲಿ ಅನ್ನೋದು ಕೂಡ ನಮ್ಮೆಲ್ಲರ ಹಾರೈಕೆ. ಥ್ಯಾಂಕ್ ಯು ವೆರಿ ಮಚ್. ಬಟ್ ಈಗ ಇವ್ರಿಗೇನೋ ಇಲ್ಲೇ ನೀವು ಸರ್ಪ್ರೈಸ್ ಕೊಟ್ಬಿಟ್ರಿ ನಾರಾಯಣ್ ಸರ್. ಬಟ್ ಇವಾಗ ಚಾಲೆಂಜ್ ಅಂತ ಒಂದು ಇತ್ತಲ್ಲ ನಮ್ಮ ಶೋನಲ್ಲಿ, ಅದು ಏನಿಲ್ಲ ಇವತ್ತು ಚಾಲೆಂಜ್ ಅನ್ನೋದು ಯಾರಿಗೂ ಇಲ್ಲ ಅನ್ನೋದು ನಾವಿಬ್ರು ಡಿಸೈಡ್ ಮಾಡಿದ್ದೀವಿ. ಸೂಪರ್. ಹಾಗಾದ್ರೆ ಇವಾಗ ಕಾರ್ಯಕ್ರಮವನ್ನ ಎಂಡ್ ಮಾಡೋಕ್ಕಿಂತ ಮುಂಚೆ ನಮ್ಗೆ ಬಂದಿರುವಂತ ಗೆಸ್ಟ್ಗೆ ಹೂಗುಚ್ಚ ಕೊಡುವಂತ ಟೈಮು. ಖಂಡಿತವಾಗ್ಲೂ ಬರ್ಲಿ. ಎರಡು ಕನಸು ಚಿತ್ರ ನಮ್ಮ ಜೊತೆ ಇತ್ತು, ಹಾಗೆ ಇವತ್ತು ಒಳ್ಳೆ ಸೂಪರ್ ಡೂಪರ್ ಆದ ಸ್ಕಿಟ್ ಕೂಡ ಆಯ್ತು. ಇದೆಲ್ಲದರ ಮಧ್ಯ ಈ ಶೋನ ಎಂಡ್ ಮಾಡೋದು ಈ ಒಂದು ಮಜಾ ಭಾರತ ಎನ್ನುವ ಮಹಾನ್ ಶೋನ ಮಹಾನ್ ನಿರೂಪಕ ನಿರಂಜನ್ ದೇಶಪಾಂಡೆ ಅವರ ಕಡೆಯ ಮಾತೊಂದಿಗೆ ಅಯ್ಯೋ ಮುಗಿಸ್ತಾ ಇನಿ. ಈ ಮಾತು ಏನು ಅಂದ್ರೆ, ನಮ್ಮ ಬೆನ್ನ ಹಿಂದೆ ನಿಂತು ಮಾತಾಡೋರ ಬಗ್ಗೆ ನಾವು ತಲೆ ಕೆಡಿಸ್ಕೋಬಾರ್ದು. ಯಾಕೆಂದ್ರೆ ಅವ್ರು ಯಾವಾಗ್ಲೂ ಬೆನ್ನಿಂದನೇ ಇರ್ತಾರೆ, ನಾವು ಯಾವಾಗ್ಲೂ ಮುಂದೆ ಮುಂದೆನೆ ಹೋಗ್ತಾ ಇದೀವಿ ಅಂತ ಹೇಳ್ತಾರೆ. ಈ ಒಂದು ಮಹಾನ್ ನಿರೂಪಕ ಹೊರಡ್ತಾ ಇದ್ದಾನೆ. ಬಾಯ್, ಟೇಕ್ ಕೇರ್, ಬಾಯ್.